ओम नमो भगवते वासुदेवाय। ओम ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनीति नामिने। नमस्ते सारस्वतीदेवी गौरवाणी प्रचारिणी निर्विशेषशून्यवादी पाश्चात्यदेशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवास आदि गौर भक्तवृंद। हरे कृष्ण 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 हरे हरे, हरे राम 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 हरे। हरे कृष्ण। ओके श्लोक 11 होती संध्या में। हरे कृष्ण पांडपुत्रान् उपासीनान् प्रश्रया प्रेम संगतान् अव्या चक्षानुरागस्तै अन्धीभूतेन चक्षुषा। अनुवाद पांडु महाराजन पुत्ररो मरणसन्नराग ತಮ್ಮ ತಾತನ ಬಗೆಗೆ ಉಕ್ಕಿದ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತಿದ್ದರು. ಇದನ್ನು ಕಂಡ ಭೀಷ್ಮರು ಅವರನ್ನು ಎದೆ ತುಂಬಿ ಅಭಿನಂದಿಸಿದರು. ಪ್ರೀತಿ ವಾತ್ಸಲ್ಯಗಳಿಂದ ಭಾವ ಪರವಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಇದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಸ್ವಲ್ಪ ಹಿನ್ನೆಲೆಯನ್ನು ಕೊಡ್ತಾ ಇದ್ದಾರೆ. ಹೇಗೆ ಈ ಪಾಂಡು ಮೃತನಾದ್ಮೇಲೆ ಹೇಗೆ ಮಕ್ಕಳು ಎಲ್ಲರೂ ಭೀಷ್ಮರ ಮೇಲೆ ವಿದುರನ ಮೇಲೆ ಆಶ್ರಿತರಾಗ್ತಾರೆ. ಯಾಕಂದ್ರೆ ಧೃತರಾಷ್ಟ್ರ ಅವರಿಗೆ ಸರಿಯಾದ ಒಂದು ಆಶ್ರಯವನ್ನು ಕೊಡೋದಿಲ್ಲ. ಮತ್ತೆ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ 100 ಜನ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಇನ್ನೂ ಆ ಒಂದು ಅವರ ಧೃತರಾಷ್ಟ್ರನ ಮಕ್ಕಳ ದ್ವೇಷ ಪಾಂಡವರ ಮೇಲೆ ಹೆಚ್ಚಾಯ್ತ ಆಗ್ತಾನೆ ಹೋಯ್ತು. ಸೊ ಮುಂಚೆಯಿಂದನೂ ಅವರು ಬಹಳ ಕಷ್ಟಕ್ಕೆ ಸಿಲುಕಿದ್ರು. ಸೊ ಭೀಷ್ಮದ ಎಲ್ಲವನ್ನ ನೆನಪಿಸಿಕೊಂಡು ದುಃಖ ಪಡ್ತಾ ಇದ್ದಾರೆ. ಅಲ್ಲದೆ ಅವರು ವಿರೋಧ ಪಕ್ಷದಲ್ಲಿ ಹೋರಾಡಬೇಕಾಗುವಂತಹ ಪರಿಸ್ಥಿತಿ ಬಂತು. ಆದರೆ ಬಹಳ ಪ್ರಿಯರಾದವರು ಪಾಂಡವರು ಎಲ್ಲರೂ ಭೀಷ್ಮರಿಗೆ. ಬೇರೆ ಬೇರೆ ಕಾರಣಗಳಿಂದ ಪ್ರಭುಪಾದರು ಹೇಳ್ತಾರೆ, ಅವರು ಒಂದು ಎರಡು ಕಾರಣ. ಒಂದು ಆ ಹಸ್ತಿನಾಪುರದ ಆಸನದ ಮೇಲೆ ಸಿಂಹಾಸನದ ಮೇಲೆ ಯಾರು ಕೂತಿದ್ದಾರೋ ಅವ್ರನ್ನ ಅವರಿಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ. ಇನ್ನೊಂದು ಅಷ್ಟೊಂದು ಸಮಯ ದುರ್ಯೋಧನ ಧೃತರಾಷ್ಟ್ರರ ಒಂದು ಅವರು ಆರ್ಥಿಕ ನೆರವು ಕೊಟ್ಟಿದ್ದರಿಂದ ಭೀಷ್ಮರಿಗೆ ಅವಾಗ ಅನ್ಸುತ್ತೆ, ಈ ಸಮಯದಲ್ಲಿ ನಾನು ಇವ್ರನ್ನ ಬಿಟ್ಟು ವಿರೋಧ ಪಕ್ಷಕ್ಕೆ ಹೋಗೋದು ಸರಿಯಲ್ಲ ಅಂತ ಒಂದು ಕರ್ತವ್ಯ ಧರ್ಮದ ದೃಷ್ಟಿಯಿಂದ ಅವರು ದುರ್ಯೋಧನ ಪಕ್ಷದಲ್ಲಿ ಉಳ್ಕೋತಾರೆ. ಆದರೆ ನಿಜವಾಗ್ಲೂ ಅವರಿಗೆ ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಮಾಡೋ ಮನಸ್ಸು ಇರಲಿಲ್ಲ. ಅದರಿಂದ ಇಲ್ಲಿ ಆ ಹುಡುಗರನ್ನ ನೋಡಿ ಬಹಳ ಆನಂದ ಆಗತ್ತೆ. ಯಾಕಂದ್ರೆ ನಿಜವಾಗ್ಲೂ ಅವರಿಗೆ ಬೇಕಾಗಿದ್ದೇ ಅದು, ಪಾಂಡವರು ಮತ್ತೆ ಸ್ಥಾಪಿತರಾಗ್ಬೇಕು, ಯುಧಿಷ್ಠಿರ ರಾಜನಾಗ್ಬೇಕು ಅನ್ನೋದೇ ಅವರಿಗೆ ಬೇಕಾಗಿದ್ದಿದ್ದು. ಅದರಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಪಾಂಡವರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ತಮ್ಮ ಬಹಳ ಪ್ರಿಯ ತಾತ ಆ ರೀತಿ ಬಾಣಗಳ ಹಾಸಿಗೆ ಮೇಲೆ ಮಲಗಿರೋದನ್ನ ನೋಡಿ ಬಹಳ ನೋವಾಗತ್ತೆ ಅವ್ರಿಗೆ. ಅವರು ಕೂಡ ದುಃಖ ಪರವಶರಾಗಿ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತರು. ಏನು ಹೇಳೋದಕ್ಕೆ ಗೊತ್ತಾಗ್ಲಿಲ್ಲ ಅವ್ರಿಗೆ, ಏನ್ ಹೇಳೋದಕ್ಕಾಗತ್ತೆ ಪಾಪ ಅಂತ ಅವರು ಹಾಗೆ ಸುಮ್ಮನೆ ಕೂತಿದ್ದಾರೆ. ಬಹಳ ಭಾವಪೂರ್ವಕವಾದ ಒಂದು ಸನ್ನಿವೇಶ. ಯಾಕಂದ್ರೆ ಇಬ್ಬರು ಮಹಾಭಕ್ತರು, ಪಾಂಡುಪುತ್ರರು ಮಹಾಭಕ್ತರು, ಈ ಕಡೆ ಭೀಷ್ಮರು ಮಹಾಭಕ್ತರು. ಆದ್ರೆ ನೋಡಿ ಅವರ ಜೀವನದಲ್ಲಿ ಅವರು ಎದುರಿಸ್ತಾ ಇದ್ದಿದ್ದ ಸನ್ನಿವೇಶಗಳು. ಭೀಷ್ಮ ಮುಂದೆ ಇವಾಗ ಹೇಳ್ತಾರೆ ಯುಧಿಷ್ಠಿರನಿಗೆ, ಯಾರಿಗೆ ಅರ್ಥ ಆಗತ್ತೆ ಕೃಷ್ಣನ ಲೀಲೆಗಳು ಅಂತ. ಕೃಷ್ಣ ಯಾವ್ದಕ್ಕೆ ಯಾವ ಕಾರಣಕ್ಕೆ ಏನ್ ಮಾಡ್ತಾನೆ ಅನ್ನೋದು
ಎಲ್ಲರಿಗೂ ಗೊತ್ತಾಗಲ್ಲ ಅಂತ. ಓಕೆ, ಶ್ಲೋಕ 12 ಓದ ಪ್ರಭು. ಓದಿಪ್ಪ ನಿಧಾನಕ್ಕೆ, ಇದನ್ನೆಲ್ಲ ಸರಿಯಾಗಿ ಒತ್ತಕ್ಷರಗಳೆಲ್ಲ ಸ್ವಲ್ಪ ಸರಿಯಾಗಿ ಓದಿ. ಅಹೋ 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 ಕಷ್ಟಂ ಅಹೋ ನ್ಯಾಯಂ. ವೆರಿ ಗುಡ್. ನ್ಯಾಯಂ ನ್ಯಾಯಂ ಯದೋ 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 ಯಂ ಧರ್ಮಾನಂ ಯದ್ ಯು ಎಂ ಯದ್ ಯು ಎಂ ಧರ್ಮ ನಂದನಾಂ ನಂದನಾಃ ನಂದನಃ ಚರ್ವಿತಂ ನಹರ್ತ ಜೀವಿತಂ ಜೀವಿತಂ ಚರ್ವಿತಂ ಎಲ್ಲಿ ಕಾಣ್ತದೆ? ಜೀವಿತಂ ನಹರ್ತ ಕ್ಲಿಷ್ಟಂ ವಿಪೋ ವಿಪೋ ಧರ್ಮಚಾತ್ಯಾಶಯ. ನೀವು ಸ್ಕ್ರೀನ್ ಇಂದ ಓದ್ತಾ ಇದ್ದೀರಾ, ಪುಸ್ತಕದಿಂದ ಓದ್ತಾ ಇದ್ದೀರಾ? ಸ್ಕ್ರೀನಿಂದ ಪ್ರಭು. ಮತ್ತೆ ಇನ್ನೊಂದು ದೊಡ್ಡದು ಮಾಡ್ತೀನಿ ರೀ. ಇವಾಗ ಇವಾಗ ಏನ್ ಕಾಣಿಸ್ತಾ ಇದೆ ಇಲ್ಲಿ? ವಿಪೋ ವಿಪ್ರ ವಿಪ್ರ ಧರ್ಮಾಶ್ರಯ ಧರ್ಮಾಚ್ಯುತಾಶ್ರಯ ಧರ್ಮಾಚ್ಯುತಾಶ್ರಯ. ಅನುವಾದ: ಭೀಷ್ಮರು ನುಡಿದರು, ಅಯ್ಯೋ ಪುಣ್ಯ ಪುಣ್ಯಾತ್ಮರೇ, ಧರ್ಮ ಧರ್ಮ ಪಾತ್ರರಾದ ನೀವು ಪುತ್ರರಾದ ಧರ್ಮಪುತ್ರರಾದ ಧರ್ಮಪುತ್ರರಾದ ನೀವು ಇಷ್ಟೆಲ್ಲ ಭಯಂಕರ ನೋವು 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 ಅನ್ಯಾಯಗಳನ್ನು ಅನುಭವಿಸಬೇಕಾಯಿತು. ಅಂತ ಕಷ್ಟಗಳಲ್ಲಿ ನೀವು ಬದುಕಲು ಅರ್ಹರಾಗಿಲ್ಲ. ಬ್ರಾಹ್ಮಣರು ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು. ಹರೇ ಕೃಷ್ಣ. ಅಂತಹ ಕಷ್ಟಗಳಲ್ಲಿ ಎಷ್ಟೆಲ್ಲ ಭಯಂಕರ ನೋವು ಅನ್ಯಾಯಗಳನ್ನು, ಭಯಂಕರ ಸಾಮಾನ್ಯವಾದದಲ್ಲ, ಭಯಂಕರ ನೋವು ಅನ್ಯಾಯಗಳನ್ನು ಅನುಭವಿಸಬೇಕಾಯ್ತಲ್ಲ. ನೀವು ಅಂತಹ ಕಷ್ಟಗಳಲ್ಲಿ ನೀವು ಬದುಕಿರಲು ಅರ್ಹರೇ ಆಗಿರಲಿಲ್ಲ ಅಂದ್ರೆ ನೀವು ಇಷ್ಟೊಳಗೆ ಮೃತರಾಗಿ ಹೋಗಿರ್ಬೇಕು. ಆದ್ರೆ ಬ್ರಾಹ್ಮಣರು ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು. ಭಾವಾರ್ಥ ಓದ್ತದೀನಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಮಹಾ ಕಗ್ಗೊಲೆಯಿಂದ ಯುಧಿಷ್ಠಿರ ಮಹಾರಾಜನ ಮನಸ್ಸು ಕ್ಷೋಭೆಗೊಂಡಿತು. ಭೀಷ್ಮರು ಇದನ್ನು ತಿಳಿದಿದ್ದರು. ಆದುದರಿಂದ ಅವರು ಯುಧಿಷ್ಠಿರ ಮಹಾರಾಜ ಅನುಭವಿಸಿದ ಭೀಕರ ಸಂಕಷ್ಟಗಳನ್ನು ಕುರಿತು ಮೊದಲು ಮಾತನಾಡಿದರು. ಅವನು ಕಷ್ಟಕ್ಕೊಳಗಾದದ್ದು ಅನ್ಯಾಯದಿಂದಲೇ. ಈ ಅನ್ಯಾಯಕ್ಕೆ ಪ್ರತಿಯಾಗಿ ನ್ಯಾಯ ಪಡೆಯಲೆಂದೇ ಕುರುಕ್ಷೇತ್ರ ಯುದ್ಧ ನಡೆಯಿತು. ನೋಡಿ ಎಷ್ಟು ಮಹಾ ಜೀವಿ ಮಹಾಭಕ್ತರು ಭೀಷ್ಮನಂದ್ ಗೊತ್ತಾಗತ್ತೆ. ಅವರು ಬಂದ ತಕ್ಷಣ ಅವರಿಗೆ ಗೊತ್ತು, ಯುಧಿಷ್ಠಿರ ಮಹಾರಾಜನ ಮುಖದಲ್ಲೇ ನೋಡಿ ಅವನಿಗೆ ಬಹಳ ದುಃಖ ಆಗಿದೆ. ಅವನನ್ನ ಮೊದಲು ಸಾಂತ್ವನ ಮಾಡಬೇಕು. ಅದಕ್ಕೆ ಏನ್ ಹೇಳ್ತಾ ಇದಾರೆ, ನೀವು ಅನ್ಯಾಯಗಳನ್ನ ಅನುಭವಿಸಿದ್ರಿ, ನೀವು ಇನ್ನೊಬ್ಬರ ಮೇಲೆ ಅನ್ಯಾಯಗಳನ್ನ ಮಾಡಿಲ್ಲ, ನೀವು ಅನ್ಯಾಯಗಳನ್ನ ಅನುಭವಿಸಿದ್ರಿ. ಅದು ಎಂತಹ ಘೋರ ಅನ್ಯಾಯಗಳು, ನೀವು ಬದುಕಿರ್ಲೇಬಾರ್ದು, ಅಂತಹ ನೀವು ಇಷ್ಟೊಳಗೆ ಮೃತರಾಗಿರ್ಬೇಕಾಯ್ತು, ಅಂತಹ ಅನ್ಯಾಯಗಳನ್ನ ಎದುರಿಸಿದ್ದೀರಾ ನೀವು. ಸೊ ಅದನ್ನ ಹೇಳ್ತಾ ಇದಾರೆ ಮೊದಲು. ಮತ್ತೆ ವಿಶೇಷವಾಗಿ ನೀವ್ ಯಾಕೆ ಬದುಕುಳಿರೋದು ಇನ್ನು, ಪಾಂಡವರನ್ನು ಯಾವಾಗಲೂ ಬ್ರಾಹ್ಮಣರು, ಭಗವಂತ ಮತ್ತು ಧರ್ಮತತ್ವಗಳು ರಕ್ಷಿಸಿವೆ. ಈ ಮೂರು ಮುಖ್ಯ ತತ್ವಗಳಿಂದ ಅವರು ಎಲ್ಲಿಯವರೆಗೆ ರಕ್ಷಿತರಾಗಿರುತ್ತಾರೆಯೋ ಅಲ್ಲಿಯವರೆಗೆ ಅವರು ಹತಾಶರಾಗಲು ಕಾರಣವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಬ್ರಾಹ್ಮಣರು, ಭಗವಂತ, ಧರ್ಮತತ್ವಗಳಿಂದ ರಕ್ಷಿತನಾಗಬೇಕು. ಆ ರೀತಿ ಜೀವನ ನಡೆಸಬೇಕು. ವ್ಯಕ್ತಿಯೊಬ್ಬನು ಎಲ್ಲಿಯವರೆಗೆ ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾ ಸಂಪೂರ್ಣವಾಗಿ ಭಗವಂತನ ಇಚ್ಛಾನುವರ್ತಿಯಾಗಿರುತ್ತಾನೆಯೋ ಅಲ್ಲಿಯವರೆಗೆ ಜೀವನದ ಎಂತಹ ಪರೀಕ್ಷಾ ಪ್ರಸಂಗಗಳೇ ಎದುರಾದರೂ ಖಿನ್ನನಾಗಬೇಕಾದ ಕಾರಣವಿಲ್ಲ. ಈ ವಿಷಯದಲ್ಲಿ ಅಧಿಕಾರಿವಾಣಿಯಾದ ಮಾತಾಡಬಲ್ಲವರಾಗಿದ್ದರಿಂದ ಭೀಷ್ಮರು ಈ ಸಂಗತಿಯನ್ನು ಪಾಂಡವರಿಗೆ ಮನದಟ್ಟು ಮಾಡಿಕೊಳ್ಳಲು ಉದ್ದೇಶಿಸಿದರು. ಇಲ್ಲಿ ಹೇಳ್ತಾ ಇದ್ರೆ ವ್ಯಕ್ತಿಯೊಬ್ಬನು ಎಲ್ಲಿಯವರೆಗೆ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾನೋ ಅಲ್ಲಿಯವರೆಗೆ ಅವನು ಜೀವನದ ಎಂತಹ ಪರೀಕ್ಷಾ ಪ್ರಸಂಗಗಳಲ್ಲೂ ಅವನು ಖಿನ್ನನಾಗಬೇಕಾಗಿಲ್ಲ. ಅಂದ್ರೆ ದುಃಖ ಪಡೋ ಅವಶ್ಯಕತೆ ಇಲ್ಲ. ಕಷ್ಟ ಅನುಭವಿಸ್ತಾ ಇದ್ದೀವಿ, ಭಗವಂತನ ಇಚ್ಛೆ. ಯಾಕಂದ್ರೆ ನಾವು ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ. ಇನ್ನೂ ಶಿಕ್ಷೆಯನ್ನ ಮುಂದುವರಿಸೋದು ನಮ್ಮ ಹಿಂದಿನ ಪೂರ್ವ ಕರ್ಮದ ಫಲಗಳ ಶಿಕ್ಷೆಯನ್ನ ಮುಂದುವರಿಸೋದು ಬಿಡೋದು ಅದು ಭಗವಂತನ ಇಚ್ಛೆ.
ಯಾಕಂದ್ರೆ ಅವನ ಕೈನಲ್ಲಿದೆ, ಅವನು ಬೇಕಾದ್ರೆ ಶಿಕ್ಷೆಯನ್ನ ನಿಲ್ಲಿಸ್ಬೋದು, ಇಲ್ಲ ಯಾವುದೋ ಕಾರಣಕ್ಕೆ ಮುಂದುವರಿಸ್ಬೇಕು ಅಂತ ಅವನು ನಿರ್ಧರಿಸಿದ್ರೆ ಮುಂದುವರಿಸ್ಬೋದು. ಸೊ ಅದರಿಂದ ಭಕ್ತರು ಯಾರು ಈ ರೀತಿ ವೈಷ್ಣವರ ಮಾರ್ಗದರ್ಶನದಲ್ಲಿ ನಡೀತಾರೋ ಅವರು ಖಿನ್ನ ಮನಸ್ಕರಾಗುವ ಅವಶ್ಯಕತೆ ಇಲ್ಲ, ಎಲ್ಲವೂ ಭಗವಂತನ ಕೈನಲ್ಲಿದೆ. ಸೊ ಅದರಿಂದ ಪರೋಕ್ಷವಾಗಿ ಭೀಷ್ಮರು ಯುಧಿಷ್ಠಿರರಿಗೆ ಹೇಳ್ತಾ ಇದ್ದಾರೆ, ನೀನು ದುಃಖ ಪಡೋದಕ್ಕೆ ಕಾರಣನೇ ಇಲ್ಲ, ನೀ ಧರ್ಮತತ್ವಗಳ ಪ್ರಕಾರ ನಡೀತಾ ಇದೀಯಾ, ವೈಷ್ಣವರ ವಿಶೇಷವಾಗಿ ಕೃಷ್ಣನ ಮಾರ್ಗದರ್ಶನದಲ್ಲಿ ನಡೀತಾ ಇದೀಯಾ, ನಿಮ್ಮ ಮೇಲೆ ಆಗಿದ್ದು ಅನ್ಯಾಯ, ನೀವು ಮಾಡಿದ್ದು ಅನ್ಯಾಯವಲ್ಲ ಅಂದ್ಬಿಟ್ಟು ಒಂದೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಅವನಿಗೆ ಸಾಂತ್ವನ ಮಾಡ್ತಾನೆ ಭೀಷ್ಮ. ಓಕೆ, ಶ್ಲೋಕ 13. ಹರೇ ಕೃಷ್ಣ ಪ್ರಭು, ಓದ್ಲ ಪ್ರಭು. ಓದಿ ಮತ್ತೆ. ಸಂಸ್ಥಿತೆ ತೀರತೆ ಪಾಂಡವ ಪ್ರಥಾ ಬಾಲ ಪ್ರಜಾವಧು ವಿಷ್ಮತ್ ಕೃತೆ ಬಹುನ್ ಕ್ಲೇಶಾನ್ ಪ್ರಾಪ್ತ ಲೋಕವತಿ ಮುಹು ಲೋಕವತಿ ಲೋಕವತಿ ಮುಹು ಲೋಕವತಿ ಮುಹು. ಅನುವಾದ: ಇನ್ನು ನನ್ನ ಸ್ವಶೆ ಕುಂತಿಯನ್ನು ಕುರಿತು ಹೇಳಬೇಕೆಂದರೆ, ಅತಿರಥನಾದ ಪಾಂಡುವಿನ ಮರಣಾನಂತರ ವಿಧವೆಯಾದ ಅವಳ ಕ್ಲೇಶಕ್ಕೆ ಎಣೆಯೇ ಇಲ್ಲ. ಮನೆ ತುಂಬಾ ಎಳೆಯ ಮಕ್ಕಳು ಬೇರೆ. ಮುಂದೆ ನೀವು ದೊಡ್ಡವರಾದ ಮೇಲೆ ಕೂಡ ನಿಮ್ಮ ಕಾರ್ಯಗಳಿಂದಾಗಿ ಅವಳು ಬಹಳ ಯಾತನೆಯನ್ನು ಅನುಭವಿಸಿದಳು. ಸೊ ತಾಯಿಯ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ, ಬಹಳ ಬಹಳ ನೋವನ್ನು ಅನುಭವಿಸಿದ್ದಾಳೆ. ಚಿಕ್ಕವರಾಗಿದ್ದಾಗ ಯಾರೂ ಇರಲಿಲ್ಲ, ಅವಳೊಬ್ಳೆ ಆಗಿ ಒಬ್ಳೇ ಇದ್ಲು. ಮಾದ್ರಿ ಪಾಂಡುವಿನ ಚಿತೆಯಲ್ಲಿ ಅವಳು ಸತಿ ಆಗದ ಮಾಡ್ತಾಳೆ ಅವಳು. ಆಮೇಲೆ ಕುಂತಿ ಒಬ್ಳೇ ಇರ್ತಾಳೆ, 5 ಜನ ಮಕ್ಕಳು. ಬಹಳ ಕಷ್ಟಗಳನ್ನ ಅನುಭವಿಸ್ತಾಳೆ. ಆಮೇಲೆ ಅವರು ದೊಡ್ಡವರಾದ್ಮೇಲೆ ಅವರ ಕೃತ್ಯಗಳಿಂದ ಕಷ್ಟ, ಯಾಕಂದ್ರೆ ಕೌರವರು ಅವರನ್ನ ದ್ವೇಷಿಸಕ್ ಶುರು ಮಾಡ್ತಾರೆ ಅವಾಗ. ಎಲ್ಲದರಿಂದಲೂ ಅವ್ರಿಗೆ ಕಷ್ಟಗಳನ್ನ. ಸೊ ಸತತವಾಗಿ ನಿಜವಾಗ್ಲು ಕುಂತಿ ಮಹಾರಾಣಿಯ ಜೀವನವನ್ನು ನೋಡಿದ್ರೆ, ಮದುವೆ ಆದ ಮಕ್ಕಳು ಪಾಂಡು ಮೃತನಾದ ಸಮಯದಿಂದ ಅಂತ್ಯದವರೆಗೆ ಬರೀ ಕಷ್ಟಗಳೇ, ಬರೀ ಕಷ್ಟಗಳು. ನಿಜವಾಗ್ಲು ಇವ್ರ ಜೀವನವೆಲ್ಲ ನಾವು ಯೋಚನೆ ಮಾಡ್ಬೇಕು, ಜೀವನ ಪರ್ಯಂತ ಕಷ್ಟಪಟ್ಟಿರೋರು. ನಾವು ಸ್ವಲ್ಪ ಕಷ್ಟದಲ್ಲೇ ಸುಸ್ತಾಗ್ಬಿಡ್ತೀವಿ. ಓಕೆ, ಶ್ಲೋಕ 14. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ನಮ್ದು? ಹೇಳಿ ಹೇಳಿ. ಶ್ಲೋಕ 14. ಸರ್ವಂ ಕಾಲ ಕೃತಂ ಮನ್ಯೇ ಭವತಾಂ ಚ ಯದ್ ಅಪ್ರಿಯಂ ಸಫಾಲೋ ಯದ್ ದ್ವೇಷೇ ಲೋಕೇ ಲೋಕೋ ವಾಯೋರ್ಯುವಾಗ. ಹರೇ ಕೃಷ್ಣ. ಅನುವಾದ ಇವೆಲ್ಲದಕ್ಕೂ ಹರೇ ಕೃಷ್ಣ ಪ್ರಭು. ಅನುವಾದ ಇದೆಲ್ಲದಕ್ಕೂ ಅನಿವಾರ್ಯವಾದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ. ಮೇಘಮಾಲೆಯನ್ನು ಗಾಳಿ ಎತ್ತಿಕೊಂಡು ಹೋದ ಹಾಗೆ ವಿಶ್ವದ ಪ್ರತಿಯೊಬ್ಬನೂ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸುತ್ತಾನೆ. ಭಾವಾರ್ಥ ಭಾವಾರ್ಥ ಗ್ರಹ ಗ್ರಹಾಂತರಗಳಲ್ಲಿ ಕಾಲದ ನಿಯಂತ್ರಣವಿರುವಂತೆ ಬ್ರಹ್ಮಾಂಡದ ಭೂಮಿ ನಿಯಂತ್ರಣದಲ್ಲಿದೆ. ಬಲವಾದ ಪ್ರಭುಜಿ, ನಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೋ ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಪ್ರಭುಜಿ ಓಕೆ, ಇನ್ಯಾರು ಓದ್ತೀರಾ ಭಾವಾರ್ಥ? ಗ್ರಹ ಗ್ರಹಾಂತರಗಳಲ್ಲಿ ಕಾಲದ ನಿಯಂತ್ರಣ ಇರುವಂತೆ ಬ್ರಹ್ಮಾಂಡದ ಭೂಮಿಯಂತರಿಕ್ಷಗಳಲ್ಲೆಲ್ಲ ಕಾಲದ ನಿಯಂತ್ರಣವಿದೆ. ಗಾಳಿಯ ಬಲದಿಂದ ಮೋಡಗಳು ಚಲಿಸುವಂತೆ ಸೂರ್ಯನೂ ಸೇರಿದಂತೆ ಎಲ್ಲ ಬೃಹತ್ ಗ್ರಹಗಳು ವಾಯುವಿನ ಬಲದಿಂದ ನಿಯಂತ್ರಿತವಾಗಿವೆ. ಹೀಗೆಯೇ ಅನಿವಾರ್ಯವಾದ ಕಾಲವು ವಾಯುವಿನ ಚಲನವಲನಗಳನ್ನು ಇತರ ಮೂಲಾಂಶಗಳನ್ನು ನಿಯಂತ್ರಿಸುತ್ತದೆ. ಆದುದರಿಂದ ಸಮಸ್ತವು ಪರಮಾತ್ಮನ ಶಕ್ತಿಶಾಲಿ ರೂಪವಾದ ಮಹಾಕಾಲದಿಂದಲೇ ಈ ಲೌಕಿಕ ಜಗತ್ತಿನಲ್ಲಿ ನಿಯಂತ್ರಿತವಾಗುತ್ತದೆ. ಕಾಲ ಕಾಲ ಪರಮಾತ್ಮನ ಶಕ್ತಿಶಾಲಿ ರೂಪ. ಕಾಲ ಭಯಕ್ಕೆ ಕಾರಣ ಅಂತಾರೆ, ಆದರೆ
ಕಾಲದಿಂದ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಕೃಷ್ಣನ ಒಂದು ರೂಪ. ಕೃಷ್ಣನ ಒಂದು ರೂಪ. ಕಾಲದ ಈ ಕಲ್ಪನಾತೀತ ಕ್ರಿಯೆಗಳಿಂದ ಯುಧಿಷ್ಠಿರ ದುಃಖ ಪಡಬೇಕಾಗಿಲ್ಲ. ಲೌಕಿಕ ಜಗತ್ತಿನ ನೆಲೆಯಲ್ಲಿರುವವರೆಗೂ ಪ್ರತಿಯೊಬ್ಬನು ಕಾಲದ ಕ್ರಿಯೆ ಪ್ರತಿಕ್ರಿಯೆಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲವನ್ನು ಈಗ ಅನುಭವಿಸುತ್ತಿದ್ದೇನೆಂದು ಯುಧಿಷ್ಠಿರ ಯೋಚಿಸುವುದು ಸರಿಯಲ್ಲ. ಅತ್ಯಂತ ಧರ್ಮನಿಷ್ಠನು ಐಹಿಕ ಜಗತ್ತಿನ ಸನ್ನಿವೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಧರ್ಮನಿಷ್ಠನಾದ ಮನುಷ್ಯನು ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮತತ್ವಗಳನ್ನು ಅನುಸರಿಸುತ್ತಿರುವುದರಿಂದ ಭಗವಂತನಲ್ಲಿ ಶ್ರದ್ಧೆ ಹೊಂದಿರುತ್ತಾನೆ. ಈ ಮೂರು ಮಾರ್ಗದರ್ಶಕ ಸೂತ್ರಗಳು ಜೀವನದ ಗುರಿಯಾಗಿರಬೇಕು. ಅನಂತರವಾದ ಕಾಲದ ಯುಕ್ತಿಗಳಿಂದ ಮನುಷ್ಯ ಕ್ಷೋಭೆಗೊಳ್ಳಬಾರದು. ಈ ಬ್ರಹ್ಮಾಂಡದ ಮಹಾ ನಿಯಂತ್ರಕನಾದ ಬ್ರಹ್ಮನೇ ಕಾಲದ ಅಧೀನನಾಗಿದ್ದಾನೆ. ಆದುದರಿಂದ ಧರ್ಮತತ್ವಗಳ ನಿಷ್ಠ ಅನುಯಾಯಿಯಾಗಿದ್ದರೂ ಕಾಲದ ನಿಯಂತ್ರಣಕ್ಕೆ ಒಳಗಾಗಿದ್ದೇನಲ್ಲ ಎಂದು ವ್ಯಕ್ತಿಯು ಗೊಣಗಬಾರದು. ಒಳಗಾಗಿದ್ದೇನಲ್ವಾ ನಾನು ಎಂದು ವ್ಯಕ್ತಿಯು ಗೊಣಗಬಾರದು. ಭಕ್ತಿಯನ್ನು ಮಾಡ್ತಾ ಇದೀವಿ, ಜೀವನದಲ್ಲಿ ಕಷ್ಟಗಳು ಬರುತ್ತಾ, ಅಯ್ಯೋ ಕಷ್ಟಗಳು ಯಾಕಪ್ಪ ಬರ್ತಾ ಇದೆ, ಒಣಗಬಾರ್ದು. ಸೊ ಇದೆಲ್ಲ ಇದು ಭೀಷ್ಮದೇವರ ಕುಂತಿ ಪಾಂಡವರ ಜೀವನದಲ್ಲಿ ನಾವು ಇದನ್ನೇ ತಿಳ್ಕೊಳ್ಳೋದು. ಓಕೆ ಹರೇ ಕೃಷ್ಣ ಪ್ರಭು. ಹಾ ಓದಿ. ಶ್ಲೋಕ 15. ಯತ್ರ ಧರ್ಮ ಸುತೋ ರಾಜ ಗದಾ ಪಾಣಿ ರುಕೋದರ ಕೃಷ್ಣೋ ಅಸ್ತ್ರಿ ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣ ಕೃಷ್ಣಸ್ತತೋ ವಿಪತ್. ಅನುವಾದ. ಓ ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು. ಅದನ್ನು ಹಿಂದು ಮುಂದು ಮಾಡಲಾಗುವುದಿಲ್ಲ. ಇಲ್ಲದಿದ್ದರೆ ಧರ್ಮ ಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು ಗದಾ ಯುದ್ಧದಲ್ಲಿ ಮಹಾವೀರನಾದ ಭೀಮನ ಎದುರು ದಿವ್ಯ ಯುಧವಾದ ಗಾಂಡಿವನನ್ನು ಧರಿಸಿರುವ ಮಹಾ ಧನುರ್ವಿದ್ಯ ಕುಶಲಿ ಅರ್ಜುನನ ಎದುರು ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಂತನ ಎದುರಿನಲ್ಲೇ ಇಷ್ಟೆಲ್ಲ ತಿರುವು ಮುರುಗಳು ಯಾಕೆ ಆಗುತ್ತಿದ್ದವು? ಭೀಷ್ಮ ಹೇಳ್ತಿದ್ರೆ ಭೌತಿಕ ಸಾಮರ್ಥ್ಯವನ್ನ ನೋಡಿದ್ರೆ ಪಾಂಡವರಲ್ಲಿ ಯುಧಿಷ್ಠಿರ ಧರ್ಮ, ಭೀಮ ಶಕ್ತಿ, ಅರ್ಜುನ ಧನುರ್ಧಾರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷ್ಣ ಇದ್ದಾನೆ. ಆದ್ರೂ ಕೂಡ ಇಷ್ಟೊಂದು ಎಲ್ಲ ತಿರುವು ಮುರುಗುಡು ಅಂದ್ರೆ ವಿಪರೀತವಾದ ಸನ್ನಿವೇಶಗಳು ನಡೀತಾ ಇದೆಯಲ್ಲ, ಯಾಕೆ ಆಗುತ್ತಿದೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಓಕೆ, ಭಾವಾರ್ಥ ಓದಿ. ಭಾವಾರ್ಥ. ಪಾಂಡವರ ವಿಷಯದಲ್ಲಿ ಹೇಳುವುದಾದರೆ ಅವರಿಗೆ ಲೌಕಿಕ ಅಥವಾ ಆಧ್ಯಾತ್ಮಿಕ ಸಂಪನ್ಮೂಲಗಳಿಗೆ ಯಾವುದೇ ಕೊರತೆಯೂ ಇರಲಿಲ್ಲ. ಪರಾಕ್ರಮಿಗಳಾದ ಭೀಷ್ಮ ಅರ್ಜುನನೊಬ್ಬರು ಇದ್ದುದರಿಂದ ಲೌಕಿಕವಾಗಿ ಅವರ ಸುಸಜ್ಜಿತರಾಗಿದ್ದರು. ಇನ್ನು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ದೊರೆಯೇ ಧರ್ಮದ ಪ್ರತೀಕವಾಗಿದ್ದೆ. ಇವೆಲ್ಲಕ್ಕಿದ್ದಕ್ಕಿಂತ ಹೆಚ್ಚಾಗಿ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣನೇ ಅವರ ಹಿತೈಷಿಯಾಗಿ ಅವರ ವ್ಯವಹಾರಗಳಲ್ಲಿ ವೈಯಕ್ತಿಕ ಕಾಳಜಿ ವಹಿಸಿದ್ದ. ಇಷ್ಟಾಗಿಯೂ ಪಾಂಡವರ ಪಕ್ಷದಲ್ಲಿ ಅನೇಕ ತಿರುವು ಮುರುಗಳಾದವು. ಧರ್ಮ ಕಾರ್ಯದ ಬಲವಿದ್ದರೂ ಘನ ವ್ಯಕ್ತಿಗಳ ಶೌರ್ಯವಿದ್ದರೂ ತಜ್ಞ ನಿರ್ವಹಣೆಗಳ ಬಲವಿದ್ದರೂ ಭಗವಾನ್ ಕೃಷ್ಣನ ನೇರ ಉಸ್ತುವಾರಿಯು ಶಾಸ್ತ್ರಗಳಲ್ಲಿ ಬಲವಿದ್ದರೂ ಶಸ್ತ್ರಾಸ್ತ್ರಗಳ ಬಲವಿದ್ದರೂ ಪಾಂಡವರು ಅನೇಕ ವಾಸ್ತವಿಕ ಸೋಲುಗಳನ್ನು ಅನುಭವಿಸಿದರು. ಇವನ್ನೆಲ್ಲ
ಅನಿವಾರ್ಯವಾದ ಕಾಲದ ಪ್ರಭಾವ ಎಂದು ಹೇಳಬಹುದು. ಕಾಲ ಕಾಲಕ್ಕೂ ಭಗವಂತನಿಗೂ ಅವಿನ ಸಂಬಂಧ. ಆದುದರಿಂದ ಕಾಲದ ಪ್ರಭಾವ ಎಂದರೆ ಭಗವಂತನ ವಿವರಿಸಲಾಗದ ಇಚ್ಛೆ ಎಂದೇ ಸೂಚಿತವಾಗುತ್ತದೆ. ಸಂಗತಿ ಮನುಷ್ಯನ ಕೈ ಮೀರಿ ಹೋದಾಗ ಅದಕ್ಕಾಗಿ ಅಲುಬಬೇಕಾದ ಅಗತ್ಯವಿಲ್ಲ. ಅಲುಬಬೇಕಾದ ಅಗತ್ಯವಿಲ್ಲ. ಕಾಲದ ಪ್ರಭಾವವೆಂದರೆ ಭಗವಂತನ ವಿವರಿಸಲಾಗದ ಇಚ್ಛೆಯೆಂದೇ ಸೂಚಿತವಾಗುತ್ತದೆ. ಸಂಗತಿ ಮನುಷ್ಯ ಕೈಮೀರಿ ಹೋದಾಗ ಅದಕ್ಕೆ ನಾವು ದುಃಖ ಪಡಬೇಕಾಗಿಲ್ಲ. ಇದೆರಡು ಮುಖ್ಯವಾದ ಅಂಶಗಳು. ಓಕೆ, ಹರೇ ಕೃಷ್ಣ ಪ್ರಭುಜಿ ಓದ್ತೀವಿ. ಓದಿ ಮತ್ತೆ. ನಯಸ್ಯ ಕರ್ಯ ಚಿದ್ರಾಜನ್ ಪುಮಾನ್ ವೇದ ವಿಧಿಸ್ಥಿತಂ ಯದ್ವಿಜಿಜ್ಞಾಸಾಯ ಯುಕ್ತ ಮುಹ್ಯಂತಿ ಕವಯೋಪಿ. ಭಾವಾರ್ಥ ಅನುವಾದ. ಹೇ ದೊರೆಯೇ, ಭಗವಂತನ ಶ್ರೀಕೃಷ್ಣನ ಯೋಜನೆಯನ್ನು ಯಾರೂ ಅರಿಯಲಾರರು. ಮಹಾದಾರ್ಶನಿಕರು ಕೂಡ ಸಮಗ್ರವಾಗಿ ಜಿಜ್ಞಾಸೆ ಮಾಡಿದರೂ ದಿಗ್ಭ್ರಾಂತರಾಗಿದ್ದಾರೆ. ಉತ್ತರ, ಹಿಂದಿನ ಪ್ರಶ್ನೆ, ಹಿಂದಿನ ಶ್ಲೋಕದಲ್ಲಿ ಪ್ರಶ್ನೆ ಭೀಷ್ಮರು ಹಾಕಿದ್ದು, ಯಾಕೆ ಈ ರೀತಿ ಆಗ್ತಾ ಇದೆ ಈ ಎಲ್ಲ ವಿರೋಧ ಸನ್ನಿವೇಶಗಳು? ಯಾಕಂದ್ರೆ ಕೃಷ್ಣನ ಯೋಜನೆಯನ್ನು ಯಾರೂ ಅರಿಯಲಾರ. ನಾವು ತಾತ್ವಿಕವಾಗಿ ಅಥವಾ ತಾರ್ಕಿಕವಾಗಿ ತರ್ಕದಿಂದ ನಾವು ಬೇರೆ ಬೇರೆ ವಿಷಯಗಳನ್ನ ಎಷ್ಟು ನಾವು ಅದನ್ನ ಒಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ನಿಜವಾಗ್ಲೂ ಕೃಷ್ಣನ ಯೋಜನೆಗಳನ್ನು ಯಾರೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಮಹಾ ಶುದ್ಧ ಭಕ್ತರು ಅವರಿಗೆ ಗೊತ್ತಾಗ್ಬೋದು ಏನಾಗ್ತಾ ಇದೆ ಅಂತ, ಅದು ಭಗವಂತನ ಇಚ್ಛೆ ಇದ್ರೆ. ಅದರಿಂದ ಭೀಷ್ಮ ಉತ್ತರ ಕೊಡ್ತಾ ಇದ್ದಾರೆ, ಎಲ್ಲಾ ಕೃಷ್ಣನ ಕೈಯಲ್ಲಿದೆ. ಯಾಕಂದ್ರೆ ಕೃಷ್ಣ ತಾನೇ ಅವ್ರ ಜೊತೆ ಇದ್ದ, ಆದ್ರೂ ಕೂಡ ಅವರ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಅಂದ್ರೆ ಇದೆಲ್ಲಕ್ಕೂ ಕಾರಣ ಕೃಷ್ಣನ ಇಚ್ಛೆ, ಪರಮ ಇಚ್ಛೆ. ಭಾವಾರ್ಥ, ತಾನು ಹಿಂದೆ ಮಾಡಿದ ಪಾಪ ಕೃತ್ಯಗಳು ಮತ್ತು ತತ್ಪರಿಣಾಮವಾಗಿ ಉಂಟಾದ ಯಾತನೆಗಳು, ಇವುಗಳಿಂದ ಯುಧಿಷ್ಠಿರ ಮಹಾರಾಜನಿಗೆ ಉಂಟಾಗಿದ್ದ ದಿಗ್ಭ್ರಮೆಯು ದ್ವಾದಶ ಮಹಾಜನರಲ್ಲಿ ಒಬ್ಬರಾದ ಮಹಾಚಾರ್ಯರಾದ ಭೀಷ್ಮರಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು. ಅನಾದಿ ಕಾಲದಿಂದಲೂ ಶಿವ ಬ್ರಹ್ಮರಂತಹ ದೇವತೆಗಳೇ ಮೊದಲಾಗಿ ಯಾರೊಬ್ಬರೂ ಭಗವಂತನ ನಿಜವಾದ ಯೋಜನೆಯನ್ನು ಅರಿತುಕೊಳ್ಳಲಾಗಲಿಲ್ಲ ಎಂಬ ಸಂಗತಿಯನ್ನು ಭೀಷ್ಮರು ಯುಧಿಷ್ಠಿರ ಮಹಾರಾಜನಿಗೆ ಮನದಟ್ಟು ಮಾಡಿಕೊಡಲು ಬಯಸಿದರು ಎಂದ ಮೇಲೆ ನಾವೇನು ಅರ್ಥ ಮಾಡಿಕೊಳ್ಳಬಹುದು? ಅದರ ಬಗೆಗೆ ವಿಚಾರ ಮಾಡುವುದು ನಿರರ್ಥಕ. ಯುಧಿಷ್ಠಿರ ಮಹಾರಾಜನಿಗೆ ಅವರು ಮನದಟ್ಟು ಮಾಡಿಕೊಡಲು ಬಯಸಿದರು ಅಂದ್ರೆ ನಿನ್ನ ಕರ್ಮಫಲ ಅಲ್ಲ ಇದು, ಭಗವಂತನ ಇಚ್ಛೆ. ಅವನ ಯೋಜನೆ ಯಾರ್ತು ಅರ್ಥ ಮಾಡ್ಕೊಳಕಲ್ಲ ಅಂತ ಅವನು ಯುಧಿಷ್ಠಿರನಿಗೆ ಹೇಳ್ತಾ ಇರೋದು. ನಾವ್ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ನಾವ್ ಅದ್ರ ಬಗ್ಗೆ ವಿಚಾರ ಮಾಡುವುದೇ ನಿರರ್ಥಕ. ಅಂದ್ರೆ ಜೀವನದಲ್ಲಿ ಯಾಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದೇ ನಿರರ್ಥಕ. ಯಾಕೆ ಅನ್ನೋ ಪ್ರಶ್ನೆ ಬರೋದೇ ನಿರರ್ಥಕ. ಓಕೆ, ಋಷಿಗಳ ವ್ಯಾಪಕವಾದ ತಾತ್ವಿಕ ಜಿಜ್ಞಾಸೆಗಳು ಕೂಡ ಭಗವಂತನ ಯೋಜನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲಾರವು. ಇದಕ್ಕೆ ಅತ್ಯುತ್ತಮ ಉಪಾಯವೆಂದರೆ ಮರು ಮಾತನಾಡದೆ ಸುಮ್ಮನೆ ಭಗವಂತನ ಅನುಜ್ಞೆಗಳನ್ನು ಅನುಸರಿಸುವುದು. ಪಾಂಡವರು ಅನುಭವಿಸಿದ ಕಷ್ಟಗಳು ಖಂಡಿತವಾಗಿ ಅವರ ಪೂರ್ವಕೃತ ಕರ್ಮದ ಫಲವಲ್ಲ. ಭಗವಂತ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆ ಮಾಡಬೇಕಾಗಿತ್ತು. ಆದುದರಿಂದ ಧರ್ಮ ವಿಜಯವನ್ನು ಸಾಧಿಸಲು ಅವನ ಭಕ್ತರು ತಾತ್ಕಾಲಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಯಿತು. ಧರ್ಮಕ್ಕಾದ ವಿಜಯವನ್ನು ಕಂಡು ಭೀಷ್ಮರಿಗೆ ನಿಜವಾಗಿಯೂ ಸಂತೃಪ್ತಿಯಾಯಿತು. ಯುಧಿಷ್ಠಿರ ಮಹಾರಾಜನ ವಿರುದ್ಧ ತಾವೇ ಕಾದಿದ್ದರು ಅವನು ಸಿಂಹಾಸನವನ್ನು ಏರಿದುದನ್ನು ಕಂಡು ಅವರು ಸಂತೋಷಪಟ್ಟರು. ಭೀಷ್ಮರಂತಹ ಮಹಾರಥಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲಾಗಲಿಲ್ಲ. ಏಕೆಂದರೆ ಯಾರೇ ಪ್ರಯತ್ನ ಪಡಲಿ ಧರ್ಮದ ವಿರುದ್ಧ ಗೆಡುಕು ಗೆಲ್ಲಲಾರದು ಎಂಬುದನ್ನು ಭಗವಂತ ತೋರಿಸಲು ಬಯಸಿದ.
ಭೀಷ್ಮರು ಭಗವಂತನ ಪರಮ ಭಕ್ತರು, ಆದರೆ ಅವರು ಭಗವಂತನ ಇಚ್ಛೆಯಂತೆ ಪಾಂಡವರ ವಿರುದ್ಧ ಕಾದುವುದನ್ನು ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಭೀಷ್ಮರಂತಹ ಮಹಾರಥರು ಅಧರ್ಮದ ಕಡೆ ಇದ್ದಾಗ ಗೆಲ್ಲಲಾರರು ಎಂಬುದನ್ನು ಭಗವಂತ ತೋರಿಸಲು ಬಯಸಿದ. ಹರೇ ಕೃಷ್ಣ. ಅದರಿಂದ ನಾವು ತಿಳ್ಕೋಬೇಕು, ಒಂದೊಂದ್ಸತಿ ಜನ ಪ್ರಶ್ನೆ ಮಾಡ್ತಾರೋ ಭಕ್ತರ ಮೇಲೆ ಬೇರೆ ಜನ ಅಕ್ರಮ ಮಾಡಿದ್ರೆ ಅಥವಾ ಅನ್ಯಾಯದ ಕೆಲಸಗಳನ್ನ ಮಾಡಿದ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ಅಧರ್ಮವನ್ನ ಯಾರು ಮಾಡ್ತಾರೋ ಅವರು ನಾಶವಾಗ್ತಾರೆ. ಮತ್ತೆ ಯುಧಿಷ್ಠಿರನಂತ ಭಕ್ತರಿಗೆ ಸ್ವಲ್ಪ ಕಷ್ಟವನ್ನ ಎದುರಿಸ್ಬೇಕಾಯ್ತು, ಯಾಕಂದ್ರೆ ಅಂತಿಮವಾಗಿ ಧರ್ಮ ಜಯ ಸಾಧಿಸುತ್ತೆ ಅನ್ನೋದನ್ನ ತೋರಿಸ್ಬೇಕಾಗಿತ್ತು ಕೃಷ್ಣ. ಸೊ ಅದರಿಂದ ಇದೆಲ್ಲವನ್ನ ನಮಗೆ ಪಾಠವಾಗಿ ಭಗವಂತ ತನ್ನ ಆಪ್ತ ಭಕ್ತರ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ನಾವು ಕೂಡ ನಮ್ಮ ಜೀವನಗಳಲ್ಲಿ ಇವೆಲ್ಲ ಇದನ್ನ ಎದುರಿಸ್ಬೇಕಂದ್ರೆ ಎದುರಿಸ್ಬೇಕಾಗತ್ತೆ ಅಷ್ಟೇ. ಅದರಲ್ಲಿ ಏನು ತಪ್ಪಿಸ್ಕೊಳಕ್ ಹೋಗೋಕ್ ಯೋಚನೆ ಇಲ್ಲ, ಯಾಕಂದ್ರೆ ಎಲ್ಲವೂ ಕೂಡ ಕೃಷ್ಣನ ಇಚ್ಛೆಯ ಪ್ರಕಾರ ನಡೀತಾ ಇದೆ. ಇದನ್ನೇ ಮತ್ತೆ ಮತ್ತೆ ಈ ಶ್ಲೋಕಗಳಲ್ಲಿ ಭಾವಾರ್ಥಗಳಲ್ಲಿ ಪ್ರಭುಪಾದರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಈ ಶ್ಲೋಕಗಳಲ್ಲಿ. ಇಲ್ಲಿ ಪಾಂಡವರು ಅನುಭವಿಸಿದ ಕಷ್ಟಗಳು ಖಂಡಿತವಾಗಿ ಅವರ ಪೂರ್ವಕೃತ ಕರ್ಮದ ಫಲವಲ್ಲ ಅಂತ ಹೇಳ್ತಾ ಇದ್ರೆ, ವಾಸ್ತವವಾಗಿ ಭೌತಿಕವಾಗಿ ಏನೇ ಕಷ್ಟ ಬಂದ್ರೆ ಅದೆಲ್ಲ ಕರ್ಮದ ಅನುಸಾರ ಅಂತ ಅಲ್ಲ, ಭಕ್ತರಿಗಲ್ವಲ್ಲ, ಭಕ್ತರಿಗೆ ಇಲ್ಲಿ ಮುಂದೆ ಹೇಳ್ತಾ ಇದಾರಲ್ಲ. ಅದರಿಂದ ಧರ್ಮ ವಿಜಯವನ್ನು ಸಾಧಿಸಲು ಅವನ ಭಕ್ತರು ತಾತ್ಕಾಲಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಯ್ತು. ಸೊ ಕೃಷ್ಣನ ಇಚ್ಛೆ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಪಾಂಡವರು ಇವಾಗ ಹೇಗೆ ಅರ್ಜುನ ಅಜ್ಞಾನದಲ್ಲಿ ಬೀಳೋದಕ್ಕೆ ಸಾಧ್ಯವೇ ಇರಲಿಲ್ಲ, ಪರೀಕ್ಷಿತ ಮಹಾರಾಜ ಅಜ್ಞಾನದಲ್ಲಿ ಬೀಳೋದಕ್ಕೆ ಸಾಧ್ಯತೆನೇ ಇರಲಿಲ್ಲ. ಆದ್ರೆ ಭಗವಂತನ ಕೆಲಸವನ್ನ ನೆರವೇರ್ಸಕ್ಕೆ ಬದುಬನ್ ಕಡೆ ಭಗವದ್ಗೀತಾ ಬರ್ಬೇಕಾಯ್ತು, ಇನ್ನೊಂದು ಕಡೆ ಭಾಗವತ, ಅವರು ಅಂತಹ ಸನ್ನಿವೇಶಗಳಲ್ಲಿ ತೊಡಗುತ್ತಾರೆ. ಸೊ ಶುದ್ಧ ಭಕ್ತರ ಜೀವನದಲ್ಲಿ ಏನ್ ನಡೆಯುತ್ತೋ ಅದೆಲ್ಲ ಕೃಷ್ಣನ ಇಚ್ಛೆ, ಅದು ಅವರ ಕರ್ಮ ಫಲ ಅಲ್ಲ. ಆದರೆ ಯಾರು ಆರಂಭದ ಹಂತದಲ್ಲಿ ಭಕ್ತಿ ಮಾಡ್ತಾ ಇದ್ದಾರೋ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಕರ್ಮಫಲ. ಸ್ವಲ್ಪ ಪ್ರಗತಿಯನ್ನು ಸಾಧಿಸಾದ್ಮೇಲೂ ಕೂಡ ಮತ್ತೆ ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರೋರು ಜೀವನದಲ್ಲೂ ಏನ್ ನಡೀತಾ ಇದೆ ಅನ್ನೋದು ಯಾವ ಜ್ಯೋತಿಷಿನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಷ್ಟು ಕರ್ಮಫಲ, ಎಷ್ಟು ಕೃಷ್ಣನ ಇಚ್ಛೆ, ಇದು ಯಾರು ಅದನ್ನ ಮಾಡಕ್ಕಾಗಲ್ಲ, ಗುರುತಿಸೋಕಾಗಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಿದ್ದು ಅಂದ್ರೆ ಜ್ಯೋತಿಷಿಗಳು ನಿಜವಾಗ್ಲಿ ಏನು ಮಾಡಕ್ಕಾಗಲ್ಲ, ಭಕ್ತರ ಜೀವನ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಮೊದಲು. ಅದರಿಂದ ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿರ್ಬೇಕು, ಶ್ರದ್ಧೆಯಲ್ಲಿ ಮಾಡೋ ಪ್ರಯತ್ನವನ್ನು ಮಾಡಬೇಕು, ಅವನ ಮೇಲೆ ಅವಲಂಬಿತರಾಗಿ ಜೀವನವನ್ನ ನಡೆಸ್ಬೇಕು. ಇಂಥ ಮಹಾನ್ ಭಕ್ತರೇ ಕಷ್ಟಗಳನ್ನ ಎದುರಿಸಿದ್ರು, ಕಾರಣಗಳು ಬೇರೆ ಬೇರೆ ಇತ್ತು. ನಾವು ಕೂಡ ಎದುರಿಸ್ಬೇಕಷ್ಟೆ. ಓಕೆ ತಸ್ಮಾದಿದಂ ದೈವತಂತ್ರಂ ಯವಸ್ಯ ಭರತರ್ಷಭ ತಸ್ಯಾನು ವಿಹಿತೋ ನಾಥ ನಾಥವಾಹಿ ಪ್ರಜಾಪ್ರಭೋ. ಆದ್ದರಿಂದ ಹೇ ಭರತ ವಂಶದ ಶ್ರೇಷ್ಠನೇ, ಇದೆಲ್ಲವೂ ಭಗವಂತನ ಯೋಜನೆ ಎಂದು ನಾನು ಸಮರ್ಥಿಸುತ್ತೇನೆ. ಭಗವಂತನ ಗ್ರಹಿಸಲಾಗದ ಯೋಜನೆಯನ್ನು ಒಪ್ಪಿಕೊಂಡು ನೀನು ಅನುಸರಿಸಲೇಬೇಕು. ನೀನೀಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೇ ಹೇ ಪ್ರಭುವೇ, ಈಗ ಅನಾಥರಾಗಿರುವ ಪ್ರಜೆಗಳನ್ನು ನೀನು ಪರಿಪಾಲಿಸಬೇಕು. ಯುಧಿಷ್ಠಿರನಿಗೆ ಆ ರಾಜ್ಯವನ್ನು ಆಳೋದಕ್ಕೆ ಮನಸ್ಸಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲಿ ಭೀಷ್ಮ ಹೇಳ್ತಾ ಇದ್ರೆ ಇದು ಅನಿವಾರ್ಯ, ನೀನು ಆಳಲೇಬೇಕು, ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಜನರು ಅನಾಥರಾಗಿದ್ದಾರೆ, ರಾಜ ಇಲ್ಲದೆ ಅವರೆಲ್ಲರನ್ನ ನೀನು ಪರಿಪಾಲಿಸು. ಇಲ್ಲಿ ಗೃಹಿಣಿಯು ಮಗಳಿಗೆ ಬುದ್ಧಿ ಹೇಳುತ್ತಾ ಸೊಸೆಯನ್ನು ತಿದ್ದುತ್ತಾಳೆ ಎನ್ನುವುದು ಜನಜನಿತವಾದ ಮಾತು. ಹೀಗೆ ಭಗವಂತ ತನ್ನ ಭಕ್ತರಿಗೆ ಉಪದೇಶಿಸುತ್ತಾ ಲೋಕಕ್ಕೆ ದಾರಿ ತೋರುತ್ತಾನೆ. ಭಗವಂತ ತನ್ನ ಪ್ರಾಮಾಣಿಕ ಭಕ್ತನಿಗೆ ಹೃದಯಸ್ಥನಾಗಿಯೂ ಹಾಗೆಯೇ ಸದಾ ಬೋಧಿಸುತ್ತಿರುವುದರಿಂದ ಭಕ್ತನು ಭಗವಂತನಿಂದ ಹೊಸದಾಗಿ ಕಲಿಯುವುದು ಏನೂ ಇರುವುದಿಲ್ಲ. ಹೃದಯಸ್ಥನಾಗಿಯೇ ಅಂದ್ರೆ ಅವನು ಯಾವಾಗ್ಲೂ ಹೃದಯದಲ್ಲೇ ಸ್ಥಿತನಾಗಿರ್ತಾನೆ, ಅಲ್ಲೇ ಸ್ಥಿತನಾಗಿ ಯಾವಾಗ್ಲೂ ಉಪದೇಶಗಳನ್ನ ಕೊಡ್ತಾ ಇರ್ತಾನೆ, ಮಾರ್ಗದರ್ಶನ ಕೊಡ್ತಾ ಇರ್ತಾನೆ. ಅದರಿಂದ ಭಕ್ತನಿಗೆ ಹೊಸದಾದದ್ದು ಏನೂ ಇಲ್ಲ, ಎಲ್ಲ ಗೊತ್ತಿರುವಂತದೆ.
ಅದರಿಂದ ಭಗವದ್ಗೀತೆಯ ಬೋಧನೆ ಪ್ರಸಂಗದಂತೆ ತೋರಿಕೆಗೆ ಭಕ್ತನಿಗೆ ಬೋಧನೆ ಮಾಡಿದರು. ವಾಸ್ತವದಲ್ಲಿ ಅದು ಉದ್ದಿಷ್ಟವಾಗಿರುವುದು ಮಂದಮತಿಗಳಿಗಾಗಿಯೇ ನಮಗೆ. ಆದುದರಿಂದ ಭಗವಂತ ನೀಡುವ ಸಂಕಷ್ಟಗಳನ್ನು ಕುರಿತು ಕರುಬದೆ ಪ್ರಸಾದವೆಂದು ಸ್ವೀಕರಿಸಬೇಕಾದದು ಭಕ್ತನ ಕರ್ತವ್ಯ. ಪ್ರಸಾದ, ಓ ಕೃಷ್ಣ, ಇದು ಮೊದಲನೇ ಸತಿ ನನ್ನ ಕಿವಿಗೆ ಬೀಳ್ತಾ ಇರೋದು. ಪ್ರಸಾದವೆಂದು ಸ್ವೀಕರಿಸಬೇಕು. ಪಾಂಡವರು ಹಿಂದೆಗೆಯದೆ ಅಧಿಕಾರ ಸೂತ್ರಗಳನ್ನು ವಹಿಸಿಕೊಳ್ಳಬೇಕೆಂದು ಭೀಷ್ಮರು ಸಲಹೆ ಮಾಡಿದರು. ಕುರುಕ್ಷೇತ್ರ ಯುದ್ಧದಿಂದಾಗಿ ಬಡಪಾಯಿ ಪ್ರಜೆಗಳು ತಬ್ಬಲಿಗಳಾದರು. ಅವರೆಲ್ಲರೂ ಯುಧಿಷ್ಠಿರ ಮಹಾರಾಜ ಪಟ್ಟ ಬೇರುವುದಕ್ಕಾಗಿ ಕಾಯುತ್ತಿದ್ದರು. ಭಗವಂತನ ಶುದ್ಧ ಭಕ್ತನು ತನಗೆ ಬರುವ ಸಂಕಷ್ಟಗಳನ್ನೆಲ್ಲ ಭಗವಂತನ ಅನುಗ್ರಹವೆಂದೇ ಸ್ವೀಕರಿಸುತ್ತಾನೆ. ಭಗವಂತ ಪರಾತ್ಪರನಾದುದರಿಂದ ಇವೆರಡರಲ್ಲಿ ಲೌಕಿಕವಾಗಿ ಅಂತ ವ್ಯತ್ಯಾಸವೇನಿಲ್ಲ. ಭಗವಂತನ ಪ್ರಸಾದ ಕಷ್ಟ, ಭಗವಂತನ ಅನುಗ್ರಹ. ಈ ಪ್ರಜ್ಞೆಯಲ್ಲಿ ನಾವು ಜೀವನ ನಡೆಸಬೇಕು. ಓಕೆ, ಶ್ಲೋಕ 18 ಓದಿ ಮತ್ತೆ. ಶೇಷ ವೈ ಭಗವಾನ್ ಸಾಕ್ಷಾತ್ ಅದ್ಯೋ ನಾರಾಯಣ ಪುಮಾನ್ ಮೋಹಯಾನ್ ಮಾಯಾಯ ಲೋಕಂ ಗೂಢಾನ್ ಚರತಿ ಗೂಢಶ್ಚರತಿ ಗೂಢಶ್ಚರತಿ ವೃಷ್ಣಿಷು ಗೂಢಶ್ಚರತಿ ವೃಷ್ಣಿಷು. ಅನುವಾದ, ಈ ಶ್ರೀಕೃಷ್ಣ ಅಚಿಂತ್ಯನಾದ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನಲ್ಲದೆ ಬೇರಾರು ಅಲ್ಲ. ಅವನೇನು ಪರಮ ಭೋಕ್ತಾರನಾದ ಆದಿನಾರಾಯಣ. ಅವನೇ ಪರಮ ಭೋಕ್ತಾರನಾದ ಆದಿನಾರಾಯಣ. ಆದರೆ ಅವನು ವೃಷ್ಟಿ ಮಹಾರಾಜನ ವಂಶಜರೊಡನೆ ನಮ್ಮಲ್ಲೊಬ್ಬನಂತೆ ವ್ಯವಹರಿಸುತ್ತಾ ತನ್ನ ಮಾಯೆಯಿಂದ ನಮ್ಮನ್ನು ಮೋಹ ಪರವಶರನ್ನಾಗಿ ಮಾಡುತ್ತಿದ್ದಾನೆ. ಭಾವಾರ್ಥ, ವೈದಿಕ ವಿಧಾನದಲ್ಲಿ ಜ್ಞಾನಾರ್ಜನೆಯು ಒಂದು ಪರಂಪರಾಗತ ಪ್ರಕ್ರಿಯೆ. ಆಚಾರ್ಯರಿಂದ ವೈದಿಕ ಜ್ಞಾನವನ್ನು ಗುರು ಶಿಷ್ಯ ಪರಂಪರೆಯ ಮೂಲಕ ಪರಿಪೂರ್ಣವಾಗಿ ಗ್ರಹಿಸುವುದೇ ಕ್ರಮ. ಮಂದಮತಿಗಳು ತಪ್ಪಾಗಿ ಗ್ರಹಿಸಿರುವ ಹಾಗೆ ಈ ಜ್ಞಾನ ಖಂಡಿತ ಧರ್ಮಾಂಧವಲ್ಲ. ತಂದೆಯ ಗುರುತನ್ನು ಸ್ವೀಕರಿಸಿಕೊಳ್ಳಲು ತಾಯಿಯೇ ಪ್ರಮಾಣ. ಅಂತಹ ಗೋಪ್ಯ ಸಂಗತಿಗೆ ಅವಳೇ ಪ್ರಮಾಣ. ಆದುದರಿಂದ ಪ್ರಮಾಣವು ಧರ್ಮಾಂಧವಲ್ಲ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಗೀತಾ 4.2 ಈ ಸತ್ಯವನ್ನು ದೃಢೀಕರಿಸಲಾಗಿದೆ. ಆಚಾರ್ಯರಿಂದ ಪಡೆಯುವುದೇ ನಿರ್ದಿಷ್ಟವಾದ ಕಲಿಯುವ ವಿಧಾನ. ವಿಶ್ವಾದ್ಯಂತ ಇದೇ ವಿಧಾನದ ಸತ್ಯವೆಂದು ಅಂಗೀಕೃತವಾಗಿದೆ. ಆದರೆ ಕೇವಲ ಮಿಥ್ಯಾವಾದಿ ಇದರ ವಿರುದ್ಧ ಮಾತನಾಡುತ್ತಾನೆ. ಉದಾಹರಣೆಗೆ, ಆಕಾಶದಲ್ಲಿ ಯಾನ ಮಾಡುವ ಆಧುನಿಕ ಅಂತರಿಕ್ಷ ನೌಕೆಗಳು ಚಂದ್ರನ ಇನ್ನೊಂದು ಪಾರ್ಶ್ವವನ್ನು ತಲುಪುತ್ತವೆಂದು ವಿಜ್ಞಾನಿಗಳು ಹೇಳಿದಾಗ ಅವರು ಈ ಕಥೆಗಳನ್ನು ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ. ಏಕೆಂದರೆ ಅವರು ಆಧುನಿಕ ವಿಜ್ಞಾನಿಗಳನ್ನು ಅಧಿಕೃತ ವಿದ್ವಾಂಸರೆಂದು ಭಾವಿಸಿದ್ದಾರೆ. ಅಧಿಕಾರವಾಣಿಯಿಂದ ಮಾತನಾಡುವವರನ್ನು ಜನಸಾಮಾನ್ಯರು ನಂಬುತ್ತಾರೆ. ಆದರೆ ವೈದಿಕ ಸಾಹಿತ್ಯಗಳನ್ನು ಸತ್ಯಗಳನ್ನು ನಂಬಬಾರದೆಂದು ಅವರಿಗೆ ಬೋಧಿಸಲಾಗಿದೆ. ಒಂದು ಪಕ್ಷ ಅವರು ಅದನ್ನು ಒಪ್ಪಿಕೊಂಡರೆ ಬೇರೆಯದೇ ಆದ ವ್ಯಾಖ್ಯಾನವನ್ನು ನೀಡುತ್ತಾರೆ. ಪ್ರತಿಯೊಬ್ಬನು ವೇದ ಜ್ಞಾನದ ಪ್ರತ್ಯಕ್ಷ ಅರಿವು ಬೇಕೆಂದು ಬಯಸುತ್ತಾನೆ. ಆದರೆ ಅವರು ಮೂರ್ಖತನದಿಂದ ಅದನ್ನು ನಿರಾಕರಿಸುತ್ತಾರೆ. ಎಂದರೆ ದಾರಿ ತಪ್ಪಿದ ಮನುಷ್ಯ ವಿಜ್ಞಾನಿಯನ್ನು ಒಂದು ಪ್ರಮಾಣವೆಂದು ನಂಬುತ್ತಾನೆ, ಆದರೆ ವೇದಗಳ ಪ್ರಮಾಣವನ್ನು ತಿರಸ್ಕರಿಸುತ್ತಾನೆ. ತತ್ಫಲವಾಗಿ ಜನರು ಅವನತಿಗಿಳಿದಿದ್ದಾರೆ. ಇದೆಲ್ಲ ಈ ಭಾವಾರ್ಥಗಳು ನಾನು ಯಾಕೆ ಓದ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಯಾರು ಪ್ರಚಾರ ಮಾಡ್ತಾ ಇದೀವೋ ನಮ್ಗೆ ಇದು ಈ ಭಾವಾರ್ಥಗಳು ಬಹಳ ಮುಖ್ಯ. ಒಂದೊಂದು ಭಾವಾರ್ಥಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೋಸ್ಕರ, ಬೇರೆ ಬೇರೆ ಭಾವಾರ್ಥಗಳು ಪ್ರಚಾರಕ್ಕೆ ಸಹಾಯ ಆಗುವಂತ ವಿಷಯಗಳನ್ನ ನಾವು ಶ್ರವಣ ಮಾಡಿ ನೆನಪಲ್ಲಿಟ್ಕೊಳ್ಳಿ ಅಂತ. ಇಲ್ಲಿ ವಿಶೇಷವಾಗಿ ಹೇಗೆ ಜನರು ವಿಜ್ಞಾನಿಗಳನ್ನ ನಂಬುತ್ತಾರೆ ಆದ್ರೆ ಸಾಹಿತ್ಯ ವೇದ ಸಾಹಿತ್ಯವನ್ನ ನಂಬೋದಿಲ್ಲ, ಅದ್ರ ಬಗ್ಗೆ ಪ್ರಭುಪಾದರು ಬರೀತಾ ಇದ್ದಾರೆ. ಓಕೆ.
ಇಲ್ಲಿ ಶ್ರೀಕೃಷ್ಣನನ್ನು ಸಾಕ್ಷಾತ್ ದೇವತಮ ಪರಮ ಪುರುಷನೆಂದು ಆದಿನಾರಾಯಣನೆಂದು ಭೀಷ್ಮರಂತಹ ಅಧಿಕೃತ ಆಚಾರ್ಯರು ಹೇಳಿದ್ದಾರೆ. ಶಂಕರಾಚಾರ್ಯರಂತಹ ಅದ್ವೈತವಾದಿಗಳು ತಮ್ಮ ಭಗವದ್ಗೀತಾ ಭಾಷ್ಯದ ಪ್ರಾರಂಭದಲ್ಲಿ ದೇವೋತ್ತಮ ಪುರುಷನಾದ ನಾರಾಯಣನ ಲೌಕಿಕ ದೃಷ್ಟಿಗೆ ಅತೀತನಾದವನು ಎಂದು ಹೇಳಿದ್ದಾರೆ. ಲೌಕಿಕ ದೃಷ್ಟಿಯಲ್ಲಿ ಈ ಬ್ರಹ್ಮಾಂಡವು ಒಂದು ಆದರೆ ನಾರಾಯಣನಂತಹ ಲೌಕಿಕ ಸಾಮಗ್ರಿಗಳಿಗೆ ಅತೀತನಾದವನು. ಪಾರಮಾರ್ಥಿಕ ಜ್ಞಾನದ ತತ್ವಗಳನ್ನು ತಿಳಿದ 12 ಮಹಾಜನರಲ್ಲಿ ಭೀಷ್ಮರು ಒಬ್ಬರು. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನೆಂಬ ಅವರ ದೃಢ ವಚನ ಅದ್ವೈತವಾದಿಯಾದ ಶಂಕರರಿಂದಲೂ ಸಮರ್ಥಿತವಾಗಿದೆ. ಉಳಿದ ಎಲ್ಲ ಆಚಾರ್ಯರು ಈ ಮಾತನ್ನು ದೃಢೀಕರಿಸಿದ್ದಾರೆ. ಆದುದರಿಂದ ಭಗವಾನ್ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಳ್ಳದಿರಲು ಅವಕಾಶವೇ ಇಲ್ಲ. ಅವನೇ ಆದಿನಾರಾಯಣನೆಂದು ಭೀಷ್ಮರು ಹೇಳುತ್ತಾರೆ. ಈ ಮಾತು ಭಾಗವತದಲ್ಲಿ ಬ್ರಹ್ಮನಿಂದ ಕೂಡ ದೃಢೀಕೃತವಾಗಿದೆ. ಬ್ರಾಕೆಟ್ ಅಲ್ಲಿ 10.14 ಕೃಷ್ಣನೇ ಆದಿನಾರಾಯಣನ ವೈಕುಂಠದಲ್ಲಿ ಆದಿನಾರಾಯಣ ವೈಕುಂಠದಲ್ಲಿ ಅನಂತ ಸಂಖ್ಯೆಯ ನಾರಾಯಣರಿದ್ದಾರೆ. ಅವರೆಲ್ಲರೂ ದೇವೋತ್ತಮ ಪುರುಷರೇ. ಮೂಲ ದೇವೋತ್ತಮ ಪರಮ ಪುರುಷರಾದ ಶ್ರೀ ಕೃಷ್ಣನ ಸ್ವಾಂಶ ವಿಸ್ತರಣೆಯೇ ಈ ನಾರಾಯಣರು ಎಂದು ಪರಿಗಣಿಸಲಾಗಿದೆ. ಭಗವಾನ್ ಶ್ರೀ ಕೃಷ್ಣನ ಪ್ರಥಮ ಆಕಾರವು ಬಲರಾಮನ ಆಕಾರವಾಗಿ ವಿಸ್ತರಿಸಿಕೊಳ್ಳುತ್ತದೆ. ಅನಂತರ ಬಲರಾಮನು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ನಾರಾಯಣ, ಪುರುಷ, ರಾಮ ಮತ್ತು ನೃಸಿಂಹ ಮುಂತಾದ ಇತರ ರೂಪಗಳಾಗಿ ವಿಸ್ತರಣೆ ಹೊಂದಿವೆ. ಈ ಎಲ್ಲ ವಿಸ್ತರಣೆಗಳು ಒಂದೇ ಆದ ಅಖಂಡ ವಿಷ್ಣು ತತ್ವವೇ. ಈ ಎಲ್ಲ ಸ್ವಾಂಶ ವಿಸ್ತರಣೆಗಳಿಗೆ ಶ್ರೀಕೃಷ್ಣನೇ ಮೂಲ ಆಕರ. ಆದುದರಿಂದ ಅವನೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷ. ಅವನೇ ಲೌಕಿಕ ಜಗತ್ತಿನ ಸೃಷ್ಟಿಕರ್ತ. ಎಲ್ಲ ವೈಕುಂಠ ಲೋಕಗಳಲ್ಲೂ ಅವನೇ ನಾರಾಯಣನೆಂಬ ಹೆಸರಿನ ಪ್ರಧಾನ ದೇವತೆ. ಆದುದರಿಂದ ಮಾನವರೊಡನೆ ಅವನ ಚಲನವಲನಗಳು ಇನ್ನೊಂದು ಬಗೆಯ ಮೋಹಜಾಲ. ತನ್ನ ಚಲನವಲನಗಳ ಸೂಕ್ಷ್ಮತೆಗಳನ್ನು ತಿಳಿಯದ ಮೂಢರು ತನ್ನನ್ನು ಮಾನವರಲ್ಲೊಬ್ಬ ಎಂದು ಭಾವಿಸುತ್ತಾರೆ ಎಂದು ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀ ಕೃಷ್ಣನ ಬಗೆಗಿನ ಮೋಹಜಾಲಕ್ಕೆ ಕಾರಣವೆಂದರೆ ತಟಸ್ಥ ಶಕ್ತಿ ಎಂಬ ಮೂರನೆಯವರ ಮೇಲೆ ಅವನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳೆಂಬ ಎರಡರ ಕ್ರಿಯೆ. ಸಮಸ್ತ ಜೀವಿಗಳು ಅವನ ತಟಸ್ಥ ಶಕ್ತಿಯ ವಿಸ್ತರಣೆಗಳು. ಆದುದರಿಂದ ಅವು ಕೆಲವೊಮ್ಮೆ ಬಹಿರಂಗ ಶಕ್ತಿಯಿಂದ ಮೋಹಕ್ಕೊಳಗಾಗುತ್ತವೆ. ಅಂತರಂಗ ಶಕ್ತಿಯ ಮೋಹ ಜಾಲದಿಂದ ಶ್ರೀಕೃಷ್ಣ ಅನಂತ ಸಂಖ್ಯೆಯ ನಾರಾಯಣನಾಗಿ ವಿಸ್ತರಣೆ ಹೊಂದುತ್ತಾನೆ ಮತ್ತು ಅಲೌಕಿಕ ಜಗತ್ತಿನ ಜೀವಿಗಳಿಂದ ದಿವ್ಯ ಪ್ರೇಮ ಸೇವೆಯ ವಿನಿಮಯ ಅಥವಾ ಸ್ವೀಕಾರ ಮಾಡುತ್ತಾನೆ. ತನ್ನ ಬಹಿರಂಗ ಶಕ್ತಿಯ ವಿಸ್ತರಣೆಯಿಂದ ಲೌಕಿಕ ಪ್ರಪಂಚದಲ್ಲಿ ಜನ, ಪ್ರಾಣಿ ಅಥವಾ ದೇವತೆಗಳ ನಡುವೆ ಅವನು ಸ್ವಯಂ ಅವತಾರ ವ್ಯಕ್ತಿ. ವಿವಿಧ ಬಗೆಯ ಯೋನಿಗಳಲ್ಲಿ ಜೀವಿಗಳೊಡನೆ ಮರೆತು ಹೋದ ತನ್ನ ಸಂಬಂಧವನ್ನು ಪುನಃ ಸ್ಥಾಪಿಸುತ್ತಾನೆ. ಆದರೆ ಭೀಷ್ಮರಂತಹ ಮಹಾ ಆಚಾರ್ಯರು ಭಗವಂತನ ಕೃಪೆಯಿಂದ ಅವನ ಇಂತಹ ಮೋಹಜಾಲದಿಂದ ಪಾರಾಗುತ್ತಾರೆ. ಇನ್ನೊಂದು ಭಾಷೆಯಲ್ಲಿ ಕಪಟ ಮಾನುಷ ಅಂದ್ರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರಲ್ಲ ಕುಂತಿ ಮಹಾರಾಣಿ, ಕಪಟ ಮಾನುಷನಾಗಿ ಭಗವಂತ ಅವತರಿಸ್ತಾನೆ ಅಂತ. ಅಂದ್ರೆ ನಿಜವಾಗ್ಲು ಕೃಷ್ಣ ತನ್ನ ಲೀಲೆಗಳ ಮೂಲಕ ಎಲ್ಲರಿಗೂ ಮೋಸ ಮಾಡ್ತಾನೆ. ಅಂದ್ರೆ ಮೂಢರಿಗೆ ತಾನು ಭಗವಂತ ಅಂತ ಗೊತ್ತಾಗಲ್ಲ, ಮತ್ತೆ ತನ್ನ ವ್ರಜವಾಸಿಗಳಿಗೂ ತಾನು ಭಗವಂತ ಅಂತ ಗೊತ್ತಾಗಲ್ಲ. ವ್ರಜವಾಸಿಗಳಿಗೂ ಮೋಸ ಮಾಡ್ತಾನೆ, ಭೌತಿಕ ಜಗತ್ತಿನ ಮೂಢರಿಗೂ ಮೋಸ ಮಾಡ್ತಾನೆ. ಅದಕ್ಕೆ ಅವನು ಕಪಟ ಮಾನುಷ. ಆದ್ರೆ ಭಕ್ತರು ಈ ಮಾಯಾಜಾಲದಿಂದ ಪಾರಾಗುತ್ತಾರೆ.
ಬ್ರಜವಾಸಿಗಳು ಭಕ್ತರಾಗಿದ್ರು ಕೂಡ ಯೋಗ ಮಾಯಾ ಇಚ್ಛೆಯಿಂದ ಅವರು ಈ ಮಾಯೆಯಲ್ಲಿ ಸಿಕ್ಕಾಕೋತಾರೆ. ಮೂಢರು ಮಹಾಮಾಯೆಯಿಂದ ಸಿಕ್ಕಾಕೋತಾರೆ. ಭಕ್ತರು ಅಂದ್ರೆ ಇನ್ನೂ ಆ ಒಂದು ವ್ರಜಭಾವದ ಹಂತಕ್ಕೆ ಹೋಗಿಲ್ಲದೆ ಇರೋರು ಇವೆಲ್ಲವನ್ನ ನೋಡ್ತಾರೆ. ಆದ್ರೆ ಅವರು ಆಮೇಲೆ ಆ ಹಂತಕ್ಕೆ ಹೋದ್ಮೇಲೆ ಅವರು ಕೂಡ ಮೋಹಿತರಾಗಿ ಹೋಗ್ತಾರೆ. ಇದು ಕೃಷ್ಣನ ಮಹಾ ಮೋಹ ಜಾಲ. ಎಲ್ಲರೂ ಮೋಹಿತರಾಗಿದ್ದಾರೆ, ಭೌತಿಕ ಜಗತ್ತಿನಲ್ಲೂ ಮೋಹಿತರಾಗಿದ್ದಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಮೋಹಿತರಾಗಿದ್ದಾರೆ. ಓಕೆ, ಶ್ಲೋಕ 19. ಓದ್ಲ ಪ್ರಭು. ಹರೇ ಕೃಷ್ಣ. ಅಶ್ಯಾನುಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವಃ ದೇವರ್ಷಿ ನಾರದಃ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪಃ. ಹೇ ಅನುವಾದ, ಹೇ ರಾಜನೇ, ಶಿವ ದೇವರ್ಷಿ ನಾರದ ಭಗವಂತನ ಅವತಾರವಾದ ಕಪಿಲ ಇವರೆಲ್ಲ ನೇರ ಸಂಪರ್ಕದಿಂದಾಗಿ ಅವನ ಮಹಿಮೆಗಳನ್ನು ಅತಿ ಗೋಪ್ಯವಾಗಿ ಬಲ್ಲರು. ಭಾವಾರ್ಥ, ಭಗವಂತನ ಶುದ್ಧ ಭಕ್ತರನ್ನು ಭಾವಗಳು ಅಥವಾ ವಿವಿಧ ಅಲೌಕಿಕ ಪ್ರೇಮ ಸೇವೆಗಳಲ್ಲಿ ಭಗವಂತನ ಮಹಿಮೆಗಳನ್ನು ಬಲ್ಲವರು ಎಂದು ಕರೆಯಲಾಗಿದೆ. ಭಗವಂತನ ಸಾಂಶ ರೂಪದ ಅನಂತ ವಿಸ್ತರಣೆಗಳನ್ನು ಹೊಂದಿರುವುದರಿಂದ ಅವನಿಗೆ ನಾನಾ ರಸಗಳಲ್ಲಿ ಸೇವಾ ವಿನಿಮಯ ನಿರತರಾದ ಅಸಂಖ್ಯಾತ ಶುದ್ಧ ಭಕ್ತರಿದ್ದಾರೆ. ಸಾಮಾನ್ಯವಾಗಿ ಭಗವಂತನ 12 ಮಹಾನ್ ಭಕ್ತರು ಪ್ರಸಿದ್ಧರಾಗಿದ್ದಾರೆ. ಅವರು ಬ್ರಹ್ಮ, ನಾರದ, ಶಿವ, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಭೀಷ್ಮ, ಜನಕ, ಸುಖಮುನಿ, ಬಲಿ ಮಹಾರಾಜ ಮತ್ತು ಯಮರಾಜ. ಇವರಲ್ಲಿ ಒಬ್ಬರಾದ ಭೀಷ್ಮರು ಈ 12 ಜನರಲ್ಲಿ ಭಗವಂತನ ಮಹಿಮೆಯನ್ನರಿತ ಕೇವಲ 3 ಮುಖ್ಯರನ್ನು ಮಾತ್ರ ಹೆಸರಿಸಲಾಗಿದೆ. ಆನಂದೋತ್ಕರ್ಷದ ಸಂಕೇತವಾದ ಬೆವರುವುದು, ಕಂಪಿಸುವುದು, ಅಳುವುದು, ರೋಮಾಂಚಗೊಳ್ಳುವುದು, ರೋಮಾಂಚಗೊಳ್ಳುವುದು ಮುಂತಾದ ಚರ್ಚೆಗಳು ಕಾಣಿಸಿಕೊಳ್ಳುವ ಮೂಲಕ ಭಕ್ತನು ಭಗವಂತನ ಮಹಿಮೆಗಳನ್ನು ಅಥವಾ ಅನುಭವವನ್ನು ಮೊದಲು ಗ್ರಹಿಸುತ್ತಾನೆ ಎಂದು ಆಧುನಿಕ ಯುಗದ ಮಹಾನ್ ಆಚಾರ್ಯರಲ್ಲಿ ಒಬ್ಬರಾದ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿವರಿಸುತ್ತಾರೆ. ಭಗವಂತನ ಮಹಿಮೆಗಳ ಅರಿವು ಸ್ಥಾಯಿಯಾದಾಗ ಈ ಚರ್ಯೆಗಳು ಮತ್ತಷ್ಟು ವರ್ಧಿಸುತ್ತವೆ. ಓಕೆ, ಇದನ್ನ ಸ್ವಲ್ಪ ವಿವರಿಸ್ತೀನಿ ನಾನು. ಇವರಲ್ಲಿ ಒಬ್ಬರಾದ ಭೀಷ್ಮರು 12 ಜನರಲ್ಲಿ ಈ ಶ್ಲೋಕದಲ್ಲಿ 3 ಮಹಾತ್ಮರನ್ನ ಉಲ್ಲೇಖಿಸಿದ್ದಾರೆ. ಯಾರು? ಶಿವ, ನಾರದ ಮತ್ತೆ ಕಪಿಲ. ಭೀಷ್ಮ ದೇವರು ಒಬ್ರು. ಇವಾಗ ಇಲ್ಲಿ ಏನ್ ಹೇಳ್ತದೆ, ಆನಂದೋತ್ಕರ್ಷದ ಸಂಕೇತವಾದ, ಆನಂದ ಉತ್ಕರ್ಷ ಅಂದ್ರೆ ಆನಂದ ಬಹಳ ಹೆಚ್ಚಾಗಿ, ಆ ಒಂದು ಆನಂದದ ಉತ್ಕರ್ಷವನ್ನು ಉತ್ಕರ್ಷದ ಹಂತಕ್ಕೆ ಹೋದಾಗ ಅದರ ಸಂಕೇತ ಏನು, ಈ ಇದಕ್ಕೆ ಅಷ್ಟ ಸಾತ್ವಿಕ ವಿಕಾರ ಅಂತಾರೆ. ಕಂಪಿಸುವುದು, ಬೆವರುವುದು, ಅಳುವುದು, ರೋಮಾಂಚನಗೊಳ್ಳುವುದು ಇತ್ಯಾದಿ, ಇದು ಕಾಣಿಸಿಕೊಳ್ಳುವ ಮೂಲಕ ಭಕ್ತನು ಭಗವಂತನ ಮಹಿಮೆಗಳನ್ನು ಅಥವಾ ಅನುಭಾವವನ್ನು, ಅನುಭಾವ ಅಂದ್ರೆ ಅನುಭವ, ಅಂದ್ರೆ ಈ ಭೌತಿಕ ಸ್ತರವನ್ನ ಮೀರಿರುವಂತ ಅನುಭವ ಅಂದ್ರೆ ಆಧ್ಯಾತ್ಮಿಕ ಅನುಭವ, ಅದನ್ನ ಅನುಭಾವ ಅಂತಾರೆ. ಈ ರೀತಿಯಲ್ಲಿ ಈ ಭಾವನೆಗಳ ಮೂಲಕ ಮೊದಲು ಭಕ್ತ ಭಗವಂತನನ್ನ ಅನುಭವಿಸ್ತಾನೆ, ಭಗವಂತನ ಅನುಭವವನ್ನ ಪಡಿತಾನೆ. ಭಗವಂತನನ್ನ ಇನ್ನು ನೋಡಿಲ್ಲ, ಭಗವಂತನ ಮಾತನ್ನ ಕೇಳಿಲ್ಲ, ಭಗವಂತನ ಸಂಗ ಪಡೆದಿಲ್ಲ. ಆದ್ರೆ ಈ ಭಾವನೆಗಳ ಮೂಲಕ, ಕಂಪಿಸುವುದು, ಅಳುವುದು ಇತ್ಯಾದಿಗಳ ಮೂಲಕ ಅವನು ಆ ಅನುಭಾವವನ್ನು ಮೊದಲು ಗ್ರಹಿಸುತ್ತಾನೆ. ಇದು ಮೊದಲ ಅನುಭವ, ಕೃಷ್ಣ ಪ್ರೇಮ ಅಥವಾ ಭಾವದ ಆರಂಭಿಕ ಹಂತ ಇದು. ಈ ರೀತಿ ಯಾವಾಗ ಕೃಷ್ಣನ ಬಗ್ಗೆ ಕೇಳ್ತೀವಿ, ಕೃಷ್ಣನ ನಾಮ ಜಪ ಮಾಡ್ತಾ ಇರ್ತೀವಿ, ಒಂದೊಂದ್ ಸತಿ ಆಗದಲ್ಲ, ಸತತವಾಗಿ ಈ ರೀತಿ ಕಂಪಿಸುವುದು, ಅಳುವುದು ಇವೆಲ್ಲ ಭಾವನೆಗಳನ್ನ ಭಕ್ತ ವ್ಯಕ್ತಪಡಿಸ್ತಾ ಇದ್ರೆ ಅವಾಗ ಅವನು ಬಹಳ ಮುಂದುವರೆದಿದ್ದಾನೆ ಅಂತ. ಮತ್ತೆ ಭಗವಂತನ ಮಹಿಮೆಗಳ ಅರಿವು ಸ್ಥಾಯಿ ಆದಾಗ, ಸ್ಥಾಯಿ ಅಂದ್ರೆ ಸ್ಥಿರವಾದಾಗ, ಈ ಚರ್ಯಗಳು ಮತ್ತಷ್ಟು ವರ್ಧಿಸುತ್ತವೆ. ಸೊ ಆರಂಭದಲ್ಲಿ ಒಂದೊಂದ್ಸತಿ ಆಗತ್ತೆ, ಆಮೇಲೆ ಪದೇ ಪದೇ ಆಗತ್ತೆ, ಆಮೇಲೆ ಸತತವಾಗಿ ಆಗತ್ತೆ. ಈ ರೀತಿ ಈ ಭಾವನೆಗಳು ಹೆಚ್ಚಾಗ್ತಾನೇ ಹೋಗುತ್ತವೆ, ಅನುಭಾವಗಳು ಹೆಚ್ಚಾಗ್ತವೆ ಹೋಗುತ್ತೆ. ಸೊ ನಮಗೆ ಗೊತ್ತಾಗತ್ತೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವೋ ಇಲ್ವೋ ಅಂತ. ಅಂದ್ರೆ ಇದೆಲ್ಲ ಅನುಭವ ನಮಗೆ ಬರುತ್ತೆ, ಆದ್ರೆ ಅದನ್ನ ನಾವು ಬೇರೆಯವ್ರ ಜೊತೆ ಹಂಚ್ಕೋಬಾರ್ದು. ಓ ಹೌದು, ಇವತ್ತು ನಾನು ಜಪ ಮಾಡ್ತಿರುವಾಗ ನನ್ ಪೂರ್ತಿ ಕಣ್ಣಲ್ಲಿ ನೀರಿತ್ತು, ಯಾರಿಗೂ ಹೇಳ್ಬೇಕಾಗಿಲ್ಲ ಅದನ್ನ. ನಮ್ಗಂತಾರ ಅನುಭವ ಇದ್ರೆ
ಬಹಳ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ ಅಂತ ಗೊತ್ತಾಗತ್ತೆ. ಇನ್ನು ನಮ್ರತೆಯಿಂದ, ಯಾಕಂದ್ರೆ ಆ ಅನುಭವವನ್ನು ನಾವು ಅನುಭವಿಸ್ಬೇಕು ಅಂದ್ರೆ ಅದು ಕೃಷ್ಣನ ಕೃಪೆ. ಆ ಒಂದು ಮನಸ್ಥಿತಿಯಲ್ಲಿ ನಮ್ರತೆಯಿಂದ ಇನ್ನೂ ಗಂಭೀರವಾಗಿ ಭಕ್ತಿಯಲ್ಲಿ ತೊಡಗಬೇಕು. ಆದ್ರೆ ಇವೆಲ್ಲವೂ ಕೂಡ ಒಬ್ಬ ಭಕ್ತರು ಅನುಭವ ಭಕ್ತರ ಅನುಭವಕ್ಕೆ ಬರುತ್ತೆ. ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಇವೆಲ್ಲವನ್ನ ಅನುಭವಿಸ್ತಾರೆ, ಇದೆಲ್ಲವನ್ನ ಮೀರಿರುವಂತ ಭಾವಗಳನ್ನು ಅನುಭವಿಸ್ತಾರೆ. ಮಹಾಭಾವ, ಆ ಮಹಾಭಾವವನ್ನ ಯಾವ ಮನುಷ್ಯನು ಕೂಡ ಅನುಭವಿಸಕ್ ಸಾಧ್ಯ ಇಲ್ಲ, ಆದರೆ ರಾಧಾರಾಣಿ ಮಾತ್ರ. ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಆದ್ದರಿಂದ ಅವರು ಅದನ್ನ ಅನುಭವಿಸ್ತಾರೆ. ಅದು ಈ ಎಲ್ಲ ಅಷ್ಟ ಸಾತ್ವಿಕ ವಿಕಾರ ಅನ್ನೋ ವಿಷಯಗಳನ್ನ ಸಾಮಾನ್ಯ ಭಕ್ತರು ಕೂಡ ಅನುಭವಿಸ್ಬೋದು, ಅನುಭವಿಸಿದ್ರೆ ಅದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬಾರ್ದು. ಓಕೆ, ಮುಂದುವರ್ಸಿ. ಭಾವಗಳ ಇಂಥ ವಿಭಿನ್ನ ಅರಿವು ಯಶೋಧೆ ಮತ್ತು ಕೃಷ್ಣರ ನಡುವೆ ಬ್ರಾಕೆಟ್ ನಲ್ಲಿ ಭಗವಂತನನ್ನು ಹಗ್ಗದಲ್ಲಿ ಕಟ್ಟುವ ಪ್ರಸಂಗ ಹಾಗೂ ಅರ್ಜುನನ ಮೇಲಿನ ಪ್ರೀತಿಯು ಭಗವಂತನು ಅವನ ರಥದ ಸಾರಥಿಯಾಗುವ ಮೂಲಕ ವಿನಿಮಯವಾಯಿತು. ಭಕ್ತಾದೀನನಾಗುವ ಮೂಲಕ ಭಗವಂತನ ಈ ಮಹಿಮೆಗಳು ಪ್ರಕಟವಾದವು. ಇದು ಭಗವಂತನ ಮಹಿಮೆಯ ಇನ್ನೊಂದು ರೂಪ. ಸುಖಮುನಿಗಳು ಮತ್ತು ಕುಮಾರರು ದಿವ್ಯ ಸ್ಥಿತಿಯಲ್ಲಿದ್ದರೂ ಭಾವದ ಇನ್ನೊಂದು ರೂಪದಿಂದ ಪರಿವರ್ತನೆ ಹೊಂದಿ ಭಗವಂತನ ಶುದ್ಧ ಭಕ್ತರಾದರು. ಭಗವಂತನಿಂದ ಭಕ್ತರಿಗೆ ಒದಗುವ ಸಂಕಷ್ಟಗಳು ಭಗವಂತನ ಮತ್ತು ಭಕ್ತರ ನಡುವಣ ಅಲೌಕಿಕ ಭಾವದ ವಿನಿಮಯವಾಗಿದೆ. ನಾನು ಭಕ್ತನನ್ನು ಸಂಕಷ್ಟಕ್ಕೆ ಗುರಿ ಮಾಡುತ್ತೇನೆ, ಆದ್ದರಿಂದ ನನ್ನೊಡನೆ ಅಲೌಕಿಕ ಭಾವದ ವಿನಿಮಯದಲ್ಲಿ ಭಕ್ತನು ಮತ್ತಷ್ಟು ಪರಿಶುದ್ಧನಾಗುತ್ತಾನೆ ಎಂದು ಭಗವಂತ ಹೇಳುತ್ತಾನೆ. ಭಕ್ತನನ್ನು ಇಂಥ ಐಕ ಸಂಕಷ್ಟಗಳಿಗೆ ಈಡು ಮಾಡುವುದರಿಂದ ಅವನನ್ನು ಐಕ ಮಾಯಾ ಸಂಬಂಧಗಳಿಂದ ವಿಮೋಚನೆಗೊಳಿಸುವ ಅಗತ್ಯ ಉಂಟಾಗುತ್ತವೆ. ಐಕ ಸಂಬಂಧಗಳು ಐಕ ಭೋಗಗಳ ಪರಸ್ಪರ ವಿನಿಮಯವನ್ನು ಆಧರಿಸಿವೆ. ಐಕ ಭೋಗಗಳು ಮುಖ್ಯವಾಗಿ ಐಕ ಸಂಪನ್ಮೂಲಗಳನ್ನು ಅವಲಂಬಿಸಿವೆ. ಆದುದರಿಂದ ಭಗವಂತನ ಐಕ ಸಂಪನ್ಮೂಲಗಳನ್ನು ಹಿಂತೆಗೆದುಕೊಂಡರೆ ಭಕ್ತ ಸಂಪೂರ್ಣವಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯ ಕಡೆಗೆ ಆಕರ್ಷಿತನಾಗುತ್ತಾನೆ. ಹೀಗೆ ಭಗವಂತ ಐಕ ಅಸ್ತಿತ್ವದ ಉಸುಬಿನಲ್ಲಿ ಬಿದ್ದಿರುವ ಪತಿತಾತ್ಮನನ್ನು ಮೇಲೆತ್ತುತ್ತಾನೆ. ಭಗವಂತ ತನ್ನ ಭಕ್ತರಿಗೆ ನೀಡುವ ಕಷ್ಟಗಳು ಭಕ್ತ ತನ್ನ ಕಡುಕಿನಿಂದ ತಂದುಕೊಂಡ ಕಷ್ಟಗಳಿಗಿಂತ ವಿಭಿನ್ನವಾಗಿವೆ. ಭಗವಂತನ ಈ ಎಲ್ಲಾ ಮಹಿಮೆಗಳನ್ನು ಬ್ರಹ್ಮ, ಶಿವ, ನಾರದ, ಕಪಿಲ, ಕುಮಾರ ಮತ್ತು ಭೀಷ್ಮರಂತಹ ಮಹಾಜನರು ವಿಶೇಷವಾಗಿ ಬಲ್ಲರು. ಇಂಥವರ ಅನುಗ್ರಹದಿಂದ ಯಾರಾದರೂ ಅದನ್ನು ಅರಿಯಬಹುದು. ನೋಡಿ, ಮಹಿಮೆಗಳು ಪ್ರಕಟವಾದವು. ಭಕ್ತಾಧೀನನಾಗುವ ಮೂಲಕ ಭಗವಂತನ ಈ ಮಹಿಮೆಗಳು ಪ್ರಕಟವಾದವು. ಇದು ಭಗವಂತನ ಮಹಿಮೆಯ ಇನ್ನೊಂದು ರೂಪ. ಶುಕಮುನಿಗಳು ಕುಮಾರರು ದಿವ್ಯ ಸ್ಥಿತಿಯಲ್ಲಿದ್ದರು ಭಾವದ ಇನ್ನೊಂದು ರೂಪದಿಂದ ಪರಿವರ್ತನೆ ಹೊಂದಿ ಭಗವಂತನ ಶುದ್ಧ ಭಕ್ತರಾದರು. ಅವರು ನೇರವಾಗಿ ಕೃಷ್ಣನ ಭಕ್ತರಾಗಿರಲಿಲ್ಲ, ಅವರು ಅದ್ವೈತವಾದಿಗಳಾಗಿದ್ರು. ಭಗವಂತನಿಂದ ಭಕ್ತರಿಗೆ ಓದುವ ಸಂಕಷ್ಟಗಳು ಭಗವಂತ ಮತ್ತು ಭಕ್ತರ ನಡುವಿನ ಅಲೌಕಿಕ ಭಾವದ ವಿನಿಮಯವಾಗಿದೆ. ನಾನು ನನ್ನ ಭಕ್ತನನ್ನು ಸಂಕಷ್ಟಕ್ಕೆ ಗುರಿ ಮಾಡುತ್ತೇನೆ, ಅದರಿಂದ ನನ್ನೊಡನೆ ಅಲೌಕಿಕ ಭಾವದ ವಿನಿಮಯದಲ್ಲಿ ಭಕ್ತನು ಮತ್ತಷ್ಟು ಪರಿಶುದ್ಧನಾಗುತ್ತಾನೆ. ನೋಡಿ, ಭಗವಂತನ ಮನಸ್ಥಿತಿ ಯೋಚನೆಯನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಭಗವಂತ? ಭಕ್ತನನ್ನು ಸಂಕಷ್ಟಕ್ಕೆ ಗುರಿ ಮಾಡಿ ಅದರ ಮೂಲಕ ನನ್ನೊಡನೆ ಅಲೌಕಿಕ ಭಾವದ ವಿನಿಮಯದಲ್ಲಿ ಭಕ್ತನು ಮತ್ತಷ್ಟು ಪರಿಶುದ್ಧನಾಗುತ್ತಾನೆ. ನಮ್ಮ ಜೀವನದಲ್ಲಿ ಆಗ್ತಾ ಇರೋದೆಲ್ಲವೂ ಕೂಡ ನಮ್ಮನ್ನ ಪರಿಶುದ್ಧಗೊಳಿಸೋದಿಕ್ಕೆ. ಯಾಕೆ? ಆ ಒಂದು ಪ್ರೀತಿಯ ವಿನಿಮಯ ಇನ್ನೂ ಚೆನ್ನಾಗಿ ಆಗಲಿ ಅನ್ನೋದು ಕೃಷ್ಣನ ಇಚ್ಛೆ. ಇದನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ, ಯಾರು ಸ್ವೀಕಾರ ಮಾಡಕ್ಕಾಗತ್ತೆ? ಹರೇ ಕೃಷ್ಣ ಪ್ರಭು. ಪ್ರಭು, ಇಲ್ಲಿ ಭಗವಂತ ತನ್ನ ಭಕ್ತರಿಗೆ ನೀಡುವ ಕಷ್ಟಗಳು ಭಕ್ತ ತನ್ನ ಕೆಡುಕಿನಿಂದ ತಂದುಕೊಂಡ ಕಷ್ಟಗಳಿಗಿಂತ ವಿಭಿನ್ನವಾಗಿವೆ ಅಂದ್ರೆ ಏನ್ ಪ್ರಭು? ಅಂದ್ರೆ ನಮ್ಮ ಪಾಪ ಕೆಲಸಗಳಿಂದ ಪಾಪ ಕರ್ಮದಿಂದ ಬಂದಿರೋ ಫಲ ಅಲ್ಲ ಅದು. ಪಾಪ ನಾವು ಕೆಟ್ಟ ಕೆಲಸ ಮಾಡಿ ಪಾಪಗಳಿಂದ ನಾವು ಅನುಭವಿಸೋ ಫಲ ಅದು ನಮ್ಮ ಕರ್ಮಫಲ. ಆದ್ರೆ ಭಗವಂತ ನಮ್ಮ ಕರ್ಮಫಲವನ್ನ ಮೀರಿ ಭಕ್ತರಿಗೆ ಕಷ್ಟವನ್ನ ಕೊಡ್ತಾನೆ. ಯಾವಾಗ ಯಾಕೆ ಪರಿಶುದ್ಧವಾಗಿಸೋದಕ್ಕೆ ಅವ್ರನ್ನ? ಅವಾಗ ಇಲ್ಲಿ ಹೇಳ್ತಾರೆ, ಭಕ್ತ ಸಂಪೂರ್ಣವಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯ ಕಡೆಗೆ ಆಕರ್ಷಿತನಾಗುತ್ತಾನೆ. ಭಗವಂತ ಐಹಿಕ ಸಂಪನ್ಮೂಲಗಳನ್ನು ಹಿಂತೆಗೆದುಕೊಂಡರೆ ಭಕ್ತ ಸಂಪೂರ್ಣವಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯ ಕಡೆಗೆ ಆಕರ್ಷಿತನಾಗುತ್ತಾನೆ. ಹೀಗೆ ಭಗವಂತ ಐಹಿಕ ಅಸ್ತಿತ್ವದ ಉಸುಬಿನಲ್ಲಿ ಬಿದ್ದಿರುವ ಪತಿತಾತ್ಮನನ್ನು ಮೇಲೆತ್ತುತ್ತಾನೆ. ಅರೆ, ಯಾರನ್ನ ಮೇಲೆತ್ತಾನೆ ಭಗವಂತ? ಯಾರು ಮೇಲೆ ಹೇಳ್ಬೇಕು ಅಂತ ಇಷ್ಟಪಡ್ತಾರೋ ಅವ್ರನ್ನ.
ಇಲ್ಲ ನಾನು ಭೌತಿಕ ಜಗತ್ತಿನಲ್ಲೇ ಇದ್ದೀನಿ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದ್ರೆ ಭಗವಂತ ಆಯ್ತು ನಿನ್ನ ಇಷ್ಟ ಅಲ್ಲ. ಶುದ್ಧ ಭಕ್ತಿ ಬೇಕು ಇದೇ ಜೀವನದಲ್ಲಿ. ಇದು ನನ್ನ ಜೀವನದ ಭೌತಿಕ ಜನ್ಮದಲ್ಲಿ ಕೊನೆಯ ಜನ್ಮವಾಗಬೇಕು. ಆದರೂ ಅನರ್ಥಗಳು ಇದ್ದಾಗ ಭಗವಂತ ಎಳಿತಾನೆ ಭಕ್ತನನ್ನ ಹೊರಗಡೆ. ಅದು ಬಹಳ ನೋವುದಾಯಕ. ಅದು ಯೋಚನೆ ಆಗ್ತಾ ಇದೆಯಾ, ಯಾರಿಗಾದ್ರೂ ಚಿಂತೆ ಆಗ್ತಾ ಇದೆಯಾ, ಅಯ್ಯೋ ಭಗವಂತ ನಮ್ಮ ಜೀವನದಲ್ಲಿ ಹೀಗೆ ಮಾಡ್ಬಿಟ್ರೆ ಅಂತ? ನಾವು ಅಷ್ಟು ಶುದ್ಧರಲ್ವಲ್ಲ ಪ್ರಭು. ಅಲ್ಲ ಶುದ್ಧರಾಗೋದಿಕ್ಕೆ ಮಾಡ್ತಾ ಇದ್ದದ್ದು ಮಾಡೋದು, ಶುದ್ಧರಾಗೋದಿಕ್ಕೆ, ಪರಿಶುದ್ಧರಾಗೋದಿಕ್ಕೆ ಭಗವಂತ ಮಾಡೋದು. ಆದ್ರೆ ನಾವು ಅದನ್ನ ಅದಕ್ಕೆ ಸಿದ್ಧರಾಗಿರ್ಬೇಕು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು, ನನ್ನಲ್ಲಿ ಏನ್ ಕೊಳೆ ಇದೆಯೋ ಎಲ್ಲ ಹೋಗ್ಲಿ, ನಾನು ಸಂಪೂರ್ಣ ಪರಿಶುದ್ಧನಾಗಿ ಹೋಗ್ಬೇಕು, ನಾನು ಕೃಷ್ಣ ಪ್ರೇಮವನ್ನು ಇದೇ ಜನ್ಮದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಅಂತ ದೃಢವಾದ ಆಸೆ ಇದ್ದು ಬಹಳ ಅನರ್ಥಗಳಿದ್ರೆ ಭಗವಂತ ಇದನ್ನ ಮಾಡ್ಬೇಕಾಗತ್ತೆ. ಇಲ್ಲ ಒಳ್ಳೆ ಮಕ್ಕಳು ಏನು ತಂದೆ ತಾಯಿ ಹೇಳಕ್ಕಿಂತ ಮುಂಚೆನೆ ಎಲ್ಲವನ್ನು ಸರಿ ಮಾಡ್ಕೊಂತಾರೆ, ಸರಿಯಾಗಿ ನಡ್ಕೊಂಡ್ಬಿಡ್ತಾರೆ, ಅಂತವ್ರಿಗೆ ತೊಂದರೆ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಚಾಟ್ ಅಲ್ಲಿ ರವಿತೇಜ ಪ್ರಭುಗಳು ಪ್ರಶ್ನೆ ಕೇಳಿದ್ರು, ಪುರುಷ ಅಂದ್ರೆ ಮೂರು ಪುರುಷರು ಆಗತ್ತೆ, ಪುರುಷ ಅಂದ್ರೆ ಯಾರು ಅಂತ ಕೇಳಿದ್ರು. ಕಾರಣದ ಕಷಾಯಿ, ಗರ್ಭೋದ ಕಷಾಯಿ, ಕ್ಷೀರೋದ ಕಷಾಯಿ. ಸನ್ನಿವೇಶಕ್ಕೆ ಅನುಗುಣವಾಗಿ ಮೂರು ಪುರುಷರು. ಎರಡನೇದು ಅಷ್ಟ ಸಾತ್ವಿಕ ವಿಕಾರಗಳು ಏನು? ಒಂದು ಸ್ತಂಭೀಭೂತರಾಗೋದು, ಎರಡನೇದು ಬೆವರೋದು, ಮೂರನೇದು ಮೈನವೆಲೆ ಇರೋದು, ಕೂದಲು ನಿಂತ್ಕೊಳ್ಳೋದು, ನಾಲ್ಕನೇದು ಗದ್ಗದಿತ ಧ್ವನಿ, ಐದನೇದು ನಡ್ಗೋದು, ಆರನೇದು ದೇಹದ ಕಾಂತಿ ಕುಂದೋದು, ಏಳನೇದು ಕಣ್ಣೀರು, ಎಂಟನೇದು ಏನ್ ಹೇಳ್ತಾರೆ ಇದಕ್ಕೆ, ಒಂಥರ ಸರ್ವನಾಶ ಅಂದ್ರೆ ಏನೂ ಇಲ್ಲ ಜಗತ್ತಿನಲ್ಲಿ, ಏನೂ ಇಲ್ಲ ಇನ್ನು, ಬದುಕಿರೋದೇ ವ್ಯರ್ಥ ಅನ್ನೋ ಒಂದು ಶೂನ್ಯ ಭಾವ. ಸೊ ಇದು ಎಂಟು ಅಷ್ಟಸಾತ್ವಿಕ ವಿಕಾರ ಅಂತ ಹೇಳ್ತಾರೆ. ಓಕೆನಾ, ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹನ್ನೊಂದರಿಂದ ಹತ್ತೊಂಬತ್ತರ ತನಕ ಮುಗಿತು. ಓಕೆ ಮುಗಿಸೋಣ. ಸದ್ದೆ ಇಲ್ಲ, ಎಲ್ಲ ಸದ್ದೆ ಅಡಗೋಗ್ಬಿಟ್ಟಿದೆ. ಬೇಗ ಮುಗ್ದೈತು ಅನ್ನಿಸ್ತಾ ಇದೆ, ಅದಕ್ಕೆ ಬೇಗ ಮುಗ್ದೋಯ್ತಾ, ಆಗೋಯ್ತಲ್ಲ ಸಮಯ. ನಾನು ಟೈಮ್ ನೋಡ್ತಾ ಇದ್ದೀನಿ, ಆಗೋಯ್ತಾ ಇಷ್ಟು ಬೇಗ? ಇಷ್ಟು ಬೇಗ ಆಗೋಯ್ತಾ ಅನ್ನಿಸ್ತಾ ಇದೆ ಇವತ್ತು. ಓಕೆ, ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ವೇದವರ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು, ದಂಡ ಪ್ರಣಾಮ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ, ಹರೇ ಕೃಷ್ಣ ರತ್ನ ಮಾತಾಜಿ. ಸೊ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ, ನಾವು ಚರ್ಚೆ ಮಾಡ್ತಾ ಇರೋದ್ರ ಬಗ್ಗೆ. ಕ್ಲಾಸ್ ಮುಗ್ದಾದ್ಮೇಲೆ ನಿಮ್ಗೆ ಎರಡು ನಿಮಿಷ ಯಾರು ಏನು ಹೇಳದೆ ಯೋಚನೆ ಮಾಡಿ. ಆಮೇಲೆ ಎಲ್ಲರೂ ಒಂದೇ ಸತಿ ಕೊನೆಗೆ ಹರೇ ಕೃಷ್ಣ ಹೇಳೋಣ. ಯಾಕಂದ್ರೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇದೆಲ್ಲ ಎಷ್ಟು ಮುಖ್ಯವಾದ ವಿಷಯಗಳು. ಭಗವಂತ ನಮ್ಮ ಜೀವನದಲ್ಲಿ ಹೇಗೆ ಅವನ ಕೈ ಇರುತ್ತೆ, ನಮ್ಮ ಜೀವನವನ್ನು ನಾವು ಯಾವ ರೀತಿ ನೋಡ್ಬೇಕು, ಇದೆಲ್ಲವನ್ನ ನಾವು ತಿಳ್ಕೊಳ್ಲಿಲ್ಲ ಅಂದ್ರೆ ಭಕ್ತಿಯ ಆಳಕ್ಕೆ ಹೋಗಕ್ಕೆ ಆಗೋದಿಲ್ಲ. ಅವಾಗ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಬಂತು ಅಂದ್ರೆ ತಪ್ಪು ತಿಳ್ಕೊತೀವಿ, ಅರ್ಥ ಮಾಡ್ಕೊಳಕ್ ಆಗಲ್ಲ ನಮ್ಗೆ ಸರಿಯಾಗಿ. ಅದಕ್ಕೆ ನಾಲ್ಕನೇ ಶ್ಲೋಕದಲ್ಲಿ ಕಿರಿಯ ಜ್ಞಾತಿ ಅಂತ ಇದೆ ಭಾರತದಲ್ಲಿ. ಜ್ಞಾತಿ ಅಂದ್ರೆ ಅದರಲ್ಲಿ ನಾಲ್ಕನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ನಾಲ್ಕ, ಈ ಅಧ್ಯಾಯದ ನಾಲ್ಕನೇ ಶ್ಲೋಕನ.
ಓ ಜ್ಞಾತಿ ಭಗವಾನ್ ಕೃಷ್ಣ ಯುಧಿಷ್ಠಿರ ಮಹಾರಾಜನ ಕಿರಿಯ ಜ್ಞಾತಿ ನಾವು ನಿಮಿಷ ಒಂದು ಒಂಬತ್ತು ನಾಲ್ಕು ಏನಮ್ಮ ಓ ಸೋದರ ಸಂಬಂಧಿ ಕಜಿನ್ ಏನೇನೋ ಪದಗಳು ಉಪಯೋಗಿಸ್ತಾರಪ್ಪ ಯಾರು ಕಜಿನ್ ಕಜಿನ್ ಓಕೆ ಕ್ಲೋಸ್ ಮಾಡೋಣ ಪಂಚಕಲ್ಪದೃಭ್ಯಶ್ಚಕ್ರಪಾ ಸಿಂಧುಭ್ಯ ತ್ರಿಪತಿ ದಾನಾಭವಾನಿ ವೈಷ್ಣವೇಭ್ಯೋ ನಮೋ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ